ಕ್ಯಾಮರಾ ರೆಡಿ ರೆಡಿ. ಕ್ಲಾಪಿಂಗ್ ಸ್ಟಾರ್ಟ್ ಸೌಂಡ್ ರೋಲಿಂಗ್. ದ್ವಾರಕೀಸ್ ಚಿತ್ರ ಪ್ರೊಡಕ್ಷನ್ ನಂಬರ್ 36 36ನೇ ಕಾಣಿಕೆ. ಕ್ಲಾಪ್ ಆಕ್ಷನ್. ನಾಗರಾಜ್ ಎಸ್ ಸರ್. ಥಾಮಸ್ ಎಸ್ ಸರ್. ಮುರಳಿ ಎಸ್ ಸರ್. ರವಿಶಂಕರ್ ಎಸ್ ಸರ್. ಕೃಷ್ಣ ಎಸ್ ಸರ್. ಯಾರು ಕೃಷ್ಣನ್ ಪ್ರಾಕ್ಸಿ ಹೇಳಿದ್ದು? ಯಾರದು ಕೃಷ್ಣನ್ ಪ್ರಾಕ್ಸಿ ಹೇಳಿದ್ದು? ಐ ಸಿ. ನಾನ್ ದಿನ ನಿನ್ನ ನೋಡ್ತಾ ಇದ್ದೀನಿ, ನೀನ್ ಕೃಷ್ಣನ್ ಪ್ರಾಕ್ಸಿ ಹೇಳ್ತೀಯಾ. ಎಲ್ಲಿದ್ದಾನೆ ಕೃಷ್ಣ? ವೇರ್ ಇಸ್ ಕೃಷ್ಣ? ಐ ಸೆಡ್ ವೇರ್ ಇಸ್ ಕೃಷ್ಣ? ಆಡುವೆನು ನಿಮಗಾಗಿ, ಆಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ಬಿಸಿಲೋ ಇಲ್ಲ ನೆರಡೋ, ಮಳೆಯೋ ಇಲ್ಲ ಸಿಡಿದೋ, ಅನುದಿನ ಜೊತೆಯಲ್ಲಿ ನೀವಿರಲು, ಮನಸ್ಸಿಗೆ ಹುರುಪನು ತಂದಿರಲು. ಆಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ಸಗಿತ
ಸಾಗಿದೆ ಈ ನಮ್ಮ ನುಡಿ ಸವಿಯಾಗಿದೆ ಈ ನಾಡು ಬಲು ಸೊಗಸಾಗಿದೆ ಈ ನಮ್ಮ ನುಡಿ ಸವಿಯಾಗಿದೆ ಕದೆಗಳಲ್ಲಿ ಹೂವು ನಗುತ್ತಲಿದೆ ಕಮರಗಳು ಗೀತೆ ಹಾಡುತ್ತಿದೆ ನಾಡೆಲ್ಲ ಶ್ರೀಗಂಧದಿಂದ ಕಂಪನ್ನು ಚೆಲ್ಲಾಡಿ ನಲಿದಿದೆ ಮಣ್ಣೆಲ್ಲ ಬಂಗಾರವಾಗಿ ಶ್ರೀದೇವಿ ಹಾಡುತ್ತ ಕುಣಿದಿದೆ ಕನ್ನಡದ ಈ ನೆಲವು ಕನ್ನಡದ ಈ ನೆಲವು ಎಂಥ ಚಂದ ಎಂದು ನಾನು ಹಾಡುವೆನು ನಿಮಗಾಗಿ ಕುಣಿದಾಡುವೆನು ನಿಮಗಾಗಿ ಧಾಗಿತ ಧಾಗಿನ ಧಾತಿತ ಧಾಗಿನ ಧಾತಿತ ನಾಟ್ಯ ನನ ಬದುಕಾಗಿದೆ ಈ ಗೆಜ್ಜೆದ ನೀವು ಉಸಿರಾಗಿದೆ ಈ ನಾಟ್ಯ ನನ ಬದುಕಾಗಿದೆ ಈ ಗೆಜ್ಜೆದ ನೀವು ಉಸಿರಾಗಿದೆ ಕೋಗಿಲೆಯೂ ಹಾಡಿ ನದಿವಂತೆ ನವಿರುಗಳು ಕೂಗಿ ಕುಣಿವಂತೆ ಬಾಳೆಲ್ಲ ಆನಂದದಿಂದ ನಿಮ್ಮಲ್ಲಿ ಒಂದಾಗಿ ನಡೆಯುವೆ ಆಬಾಲು ಈ ಭೂಮಿ ಸೇರಿ ಒಂದಾಗಿ ಹೋದಂತೆ ಕುಣಿಯುವೆ ಮೈ ಮನವ ದಿರದಿರಿಗಿದೈ ಮರೆಸುವೆನು ದಿರದಿರಿಗಿದೈ ಮೈ ಮನವ ಮರೆಸುವೆನು ಕಾಣದಂತಹ ಋಷ ತಂದು ಆಡುವೆನು ನಿಮಗಾಗಿ ಕುಣಿದಾಡುವೆನು ನಿಮಗಾಗಿ ಬಿಸಿಲು ಇಲ್ಲ ನೆರಡು ಮಡೆಯೂ ಇಲ್ಲ ಸಿಡಿದು ಮನುದಿನ ಜೊತೆಯಲ್ಲಿ ನೀರಿರಲು ಮನಸ್ಸಿಗೆ ಹುರುಪನು ತಂದಿರಲು ಚಂದಾಗೆ ಕುಣಿತೀಯ ಮಗನೆ ಕೃಷ್ಣ ಪರಮಾತ್ಮನ ಕೊಳಲು ಕೇಳಕ್ಕೆ ದನಗಳು ಬತ್ತಿದ್ವಂತೆ ನಿನ್ನ ಕುಣಿತ ನೋಡಕ್ಕೆ ಕುರಿಗಳ ಮಂದೇನೇ ಬಂದೈತೆ ಇಷ್ಟ ದಿನ ನೋಡಿದ್ದಿಲ್ಲ ಇವತ್ತೇ ನೋಡಿದ್ದು ನನ್ ಡ್ಯಾನ್ಸ್ ಕಂಡ್ರೆ ನಿನ್ ಕುರಿಗಳಿಗೆ ಎಷ್ಟ್ ಇಷ್ಟ ಅಂತ ನಿಮ್ಮಪ್ಪನ ಜಾಗ ಅನ್ಕೊಂಡೆಯಲ್ಲ ದಿನ ಬಂದು ಕುಣಿಯಾಕೆ ಎಲ್ಡ್ ಬುಟ್ಟೆ ಅಂದ್ರೆ ಈ ಕುಣಿಯೋ ಕೈ ಕಾಲುಗಳು ಲಟ ಲಟ ಅಂತ ಮುರಿದೋಯ್ತವೆ ಇಲ್ಲಿ ಸುಮ್ಕೆ ಕುಣಿದ್ರೆ ಆಗಕ್ಕಿಲ್ಲ ಸುಂಕ ಕೊಟ್ಟು ಕುಣಿಬೇಕು ಎಷ್ಟು ನೂರು ಇನ್ನೂರು ನಿನ್ ಜೇಬ್ನಾಗ ಎಷ್ಟೈತೋ ಅಷ್ಟು ಅಷ್ಟೊಂದು ಕೊಡ್ಬೇಕಾ ಮತ್ತೆ ಕೊಡ್ತೀನಿ ಹುಡುಕಿ ಹುಡುಕಿ ಕೊಡ್ತೀನಿ ಇಲ್ವಲ್ಲಣ್ಣ ಅಂದ್ರೆ ಆ ಕೊಡ್ತೀನಿ ಈಗಲೂ ಕೊಡ್ತೀನಿ
ಕೊಟ್ಟಿದ್ ಸಾಕಾ ಇಲ್ಲ ಇನ್ನು ಬೇಕಾ? ಇವನ್ನೇನ್ ಬರೀ ಸೊಂಟ ಕುಣಿಸ ಡ್ಯಾನ್ಸರ್ ಅನ್ಕೊಂಡಿದ್ಯಾ? ಸೊಂಟ ಮುರಿಯೋ ಫೈಟರ್ ಕೂಡ, ಕಾಲಿಗೆ ಗೆಜ್ಜೆ, ಕುಣಿಯೋ ತಾಳ, ಇವೆರಡಿದ್ರೆ ಎಲ್ಲೂ ಬೇಕಾದ್ರೂ ಕುಣಿತಾನೆ ಕೃಷ್ಣ. ಪ್ರಾಕ್ಷಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಷಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಷಿ ಟು ಕೃಷ್ಣ. ಛೇ, ರಾಮಶತಕ ಬರ್ದಿದ್ರೆ ಪುಣ್ಯನಾರು ಬರ್ತಿತ್ತೋ ಏನೋ. ಐ ವಿಲ್ ನೆವರ್ ಗಿವ್ ಪ್ರಾಕ್ಷಿ ಟು ಕೃಷ್ಣ, 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 ಐ ವಿಲ್ ನೆವರ್ ಗಿವ್ ಪ್ರಾಕ್ಷಿ ಟು. ಬಂದ್ಯಾಪ ಬಾ, ನಿನಗ್ ಪ್ರಾಕ್ಸಿ ಹೇಳಿದಕ್ಕೆ ನನಗೆ ಶಿಕ್ಷೆ. ಬರ್ದು ಬರ್ದು, ಬಲಗೈಯಿಂದ ಊಟ ಮಾಡಕ್ ಆಗ್ತಾ ಇಲ್ಲ, ಎಡಗೈಯಿಂದ. ಸ್ನೇಹ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇದ್ದೇ ಇರತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾ, ನೀನ್ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ತಾನೆ ಇರು, ನಾನು ಇಲ್ಲಿ ಕೈ ನೋಸ್ಕೊಂಡು ಬರಿತಾನೆ ಇರ್ತೀನಿ. ತಗೋಯ್ದಾನ ಬರಿ 2000 ಸರಿ. ಯಾಕೋ ಬಡ್ಡಿನ? ನಾಳೆ ಮತ್ತೆ ಹೇಳ್ಬೇಕಲ್ಲ ಪ್ರಾಕ್ಸಿ, ಅದಕ್ಕೂ ಸೇರ್ಸಿ. ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ. ಮ್ಯಾನೇಜರ್, ಏನ್ರಿ ಇದು ಗಲಾಟೆ? ಗಲಾಟೆ ಮಾಡಿದವರು ನಾವಲ್ಲ, ಮ್ಯಾನೇಜರು. ಅವ್ರ ಮಗ ಚಂದ್ರು ನಮ್ಮ ಮೇಸ್ತ್ರಿ ಮಗಳ ಪ್ರೀತಿಸ್ತಾ ಇದ್ದಾನೆ. ಆ ಹುಡುಗಿಗೆ 3 ಮದುವೆ ಮಾಡಿಸಿ ಅಂದ್ರೆ ಮಾಡಿಸೋಕೆ ಆಗೋದಿಲ್ಲ ಅಂತಿದ್ದಾರೆ. ನಮಗ್ ನ್ಯಾಯ ಬೇಕು. ಅದು ಅದು ಅವರಿಬ್ರು ಕಾಲೇಜಿನ ಜೊತೆಗೆ ಓದ್ತಿದ್ದಾರೆ, ಹಾಗಾಗಿ ಮಾತಾಡ್ತಾರೆ. ಅದಕ್ಕೆ ಪ್ರೇಮ ಪ್ರೀತಿ ಅಂತ ಕತೆ ಕಟ್ಟಿ ಹೀಗೆ ಗಲಾಟೆ ಮಾಡ್ತಿದ್ದಾರೆ. ನೋಡಿ, ಗಂಡು ಹುಡುಗರು ಯಾವಾಗ್ಲೂ ಹೀಗೇನೆ. ನೀವು ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೋಬೇಕಿತ್ತು. ಶಟ್ ಅಪ್ ಮಿಸ್ಟರ್ ಜಗನ್ನಾಥ್, ಬುದ್ಧಿ ಇಲ್ಲದವರು ಹಾಗೆ ನಡ್ಕೋತಿದ್ದೀರ. ಗಂಡ ಸರ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಣು ಅಬಲೆ ಆಗ್ಬಿಟ್ರೆ ನಮ್ ಇಷ್ಟ ಬಂದಾಗ ಅವಳನ್ನ ಉಪಯೋಗಿಸ್ಕೋಬಹುದು ಅನ್ನೋದು ತುಂಬಾ ತಪ್ಪು. ಇಟ್ಸ್ ಎ ಗ್ರೇವಿಯಸ್ ಮಿಸ್ಟೇಕ್. ನೀವ್ ಯಾಕಿದ್ರೆ ಮೊದ್ಲು ಹೇಳಿಲ್ಲ? ಆ ಪ್ರಶ್ನೆ ಈಗ ತಾನೇ ಬಂದಿರೋದು. ಓಕೆ, ಆ ಪ್ರಶ್ನೆನ ನಾನು ಬಗೆಹರಿಸ್ತೀನಿ. ಪ್ರೀತಿ ಪ್ರೇಮ ಅನ್ನೋದು ಪವಿತ್ರವಾದ್ದು. ಅದು ಗುಡಿಸಲಲ್ಲೂ ಇರುತ್ತೆ, ಅರಮನೆಯಲ್ಲೂ ಇರುತ್ತೆ. ಆ ಗುಡಿಸಲು ಅರಮನೆನ ನಾನು ಒಂದು ಮಾಡ್ತೀನಿ. ಮಿಸ್ಟರ್ ಜಗನ್ನಾಥ್, ಏನ್ ನೋಡ್ತೀರಾ? ಈ ಹಣ ಮದುವೆ ಪ್ರೆಸೆಂಟೇಷನ್ ಅಲ್ಲ, ಮದುವೆ ನಿಲ್ಸೋದಕ್ಕೆ. ಹೌದು, ಗುಡಿಸಲು ಅರಮನೆ ಯಾವಾಗ್ಲೂ ದೂರನೇ ಇರಬೇಕು. ಆಲ್ವೇಸ್ ಇಟ್ ಮಸ್ಟ್ ಬಿ ಪ್ಯಾರಲಲ್. ಸೋಷಿಯಲಿಸಂ ಅನ್ನೋ ಪದ ಡಿಕ್ಷನರಿಲ್ ಮಾತ್ರ ಇರಬೇಕು. ವಿಷಯ ಎಷ್ಟು ದೂರ ಬೆಳೆದ ಮೇಲೆ ಅದನ್ನು ತಡೆಯೋಕೆ ನನಗೂ ತುಂಬಾ ಕಷ್ಟವಾಗಿದೆ. ಬೆಳೆಯೋಕೆ ಬಿಟ್ಟಿದ್ದು ನಿಮ್ ತಪ್ಪು. ನಮಗೆಲ್ಲ ಅಂತಸ್ತು ಗೌರವ ಇದೆ. ನಿಮ್ಮ ಮಗನ ಒಬ್ಬ ಸಾಮಾನ್ಯ ಕೂಲಿ ಮಾಡೋನ್ ಮಗಳ ಜೊತೆ ಸೇರೋಕೆ ಬಿಟ್ಟಿದ್ದು ತಪ್ಪಲ್ಲ. ಆಫ್ಟರ್ ಆಲ್, ಒಬ್ಬ ಮೇಸ್ತ್ರಿ ನಿಮ್ಮ ಬೀಗ. ವಾಟ್ ಎ ಶೇಮ್ ಸರ್. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಲುಕ್ ಹಿಯರ್, ಈಗ ಎದುರು ಬಿದ್ದಿರೋರ ಹತ್ರ ಸ್ನೇಹದಿಂದ ಮಾತಾಡ್ತಾ ದಿನ ಕಳೀತಾ ಇರಿ. ಎಷ್ಟು ದಿನ ಅಂತ ಹೀಗೆ ಕಾಲ ಕಳೆಯೋದು? ನಿಮ್ಮ ಮಗ ಸಿಂಗಾಪುರ್ನಲ್ಲಿ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿನ ಹಾಗೆ ಕಳೀರಿ. ಸಿಂಗಾಪುರ್ಗ? ಎಸ್, ನಿಮ್ಮ ಮಗನ ಇವತ್ತೇ ಸಿಂಗಾಪುರ್ ಕಳಿಸ್ಬಿಡಿ. ನನಗಿರೋನು ಒಬ್ಬನೇ ಮಗ, ಅವನ್ ಬಿಟ್ಟು ನಾನು ಹೇಗಿರ್ಲಿ? ಮಾನ ಉಳಿಬೇಕು ಅಂತಿದ್ರೆ ಮಗನ್ ಬಿಟ್ಟಿರಲೇಬೇಕು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಪ್ರೀತಿ ಮಮತೆ ಎಲ್ಲ ಮರ್ಯಾದೆ ಉಳಿದ್ಮೇಲೆ ಏನು ಯೋಚನೆ ಮಾಡ್ತಾ ಇದ್ದೀರಿ? ಸೆಂಟಿಮೆಂಟ್ ನೋಡಿದ್ರೆ ಯು ವಿಲ್ ಬಿ ಸೆಂಟ್ ಔಟ್. ಅಂಡರ್ಸ್ಟ್ಯಾಂಡ್? ಡಿಸೈಡ್ ಯುವರ್ ಸೆಲ್ಫ್. ರಾಮ ಕೃಷ್ಣ
ಬಸವರಾಜು. ಎಸ್ ಸರ್. ಬಂದಿದ್ದೀಯಾ ರಮೇಶ? ಎಸ್ ಸರ್. ನೀನು ಬಂದಿದ್ದೀಯಾ ಸುಮಿತ್ರ? ಎಸ್ ಸರ್. ನೀನು ಬಂದಿದ್ದೀಯಮ್ಮ ರವಿಶಂಕರ? ಎಸ್ ಸರ್. ಓಹೋ ಬಂದಿದೀಯ ಬಂದಿದೀಯ ಕೃಷ್ಣ? ಎಸ್ ಸರ್. ಕೃಷ್ಣ ನೀನು ಬಂದ್ಬಿಟ್ಟಿದ್ಯಪ್ಪ, ಇನ್ಮೇಲೆ ಅಟೆಂಡೆನ್ಸ್ ನೋಡೋದೇ ಬೇಡ. ಮೊನ್ನೆ ದಿವಸ ನಾನು ಪಾಠ ಎಲ್ಲಿ ನಿಲ್ಲಿಸ್ದೆ? ಬೆಲ್ ನೋಡಿದಾಗ ಪಾಠ ನಿಲ್ಲಿಸಿದ್ರಿ. ಅದನ್ನು ಗೊತ್ತಯ್ಯ, ಪಾಠ ಎಲ್ಲಿ ನಿಲ್ಲಿಸ್ದೆ ಅಂದೆ. ನಂಗೊತ್ತು ಸರ್, ಡೆಲ್ಲಿ ಸುಲ್ತಾನ್ರು ಶಿವಾಜಿನ ಜೈಲಿಗೆ ಹಾಕಿದ್ರಲ್ಲ ಅಲ್ಲಿಗೆ ನಿಲ್ಲಿಸಿದ್ರಿ. ವೆರಿ ಗುಡ್ ವೆರಿ ಗುಡ್. ಜೈಲಲ್ಲಿ ಸಿಕ್ಕಿಕೊಂಡಂತಹ ಶಿವಾಜಿಗೆ ತಪ್ಪಿಸಿಕೊಳ್ಳಲಾರದಂತಹ ಒಂದು ಸಂದರ್ಭ. ಯಾರಿಗೆ? ನಮ್ಮ ಕೃಷ್ಣನಿಗೆ. ಶಿವಾಜಿಗೆ. ಕರೆಕ್ಟು, ಆದ್ರೆ ತಪ್ಪಿಸ್ಕೋಬೇಕು ಅಂತ ಅಂದುಕೊಂಡ. ಏನು ಮಾಡೋದು, ಹಾಗೆಯೇ ಮನಸ್ಸಿನ ಯೋಚನೆ ಮಾಡ್ದ. ತನ್ನ ಜೈಲಿಗೆ ಹಾಕಿದವರು ಯಾರು? ಪರದೇಶದವರು. ಆದ್ರೆ ಒಳಗಿರತಕ್ಕಂಥ ಆಳುಗಳು ಯಾರು? ನಮ್ಮ ದೇಶದವರೇ. ಅವ್ರ ಹತ್ರ ಮಾತಾಡಿಕೊಂಡು ಅವರ ಸಹಾಯದಿಂದ ತನ್ನಲ್ಲಿರತಕ್ಕಂಥ ಆಯುಧಗಳನ್ನೆಲ್ಲ ಒಂದೊಂದಾಗ ಆಚೆ ಕಳಿಸಿಬಿಟ್ಟ. ಇದು ಜೈಲು, ಇದು ಗೇಟು. ಈ ಜೈಲಿನಿಂದ ಮೆತ್ತಗೆ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹಾರ್ತಾ ಹಾರ್ತಾ ಅಲ್ಲಿಂದ ಮತ್ತೊಂದು ಗೇಟ್ ಹತ್ರಕ್ಕೆ ಬಂದು ನಿಧಾನವಾಗಿ ತಪ್ಪಿಸಿಕೊಂಡು ಹೊರಟು ಹೋದ. ಯಾರೋ ಹೌದು, ನಮ್ಮ ಕೃಷ್ಣ ತಪ್ಪಿಸಿಕೊಂಡು ಹೋದ. ಕೃಷ್ಣ ಕೃಷ್ಣ.
ಹೋಗು ಹೋಗು, ಆಮೇಲೆ ಬಂದು ನೋಡ್ಕಂತೀನಿ. ಇವತ್ತು ರೂಮ್ನಲ್ಲಿಲ್ಲ, ಅಂದ್ಮೇಲೆ ಇಂಪೋಸಿಷನ್ ಇಲ್ಲ, ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದಪ್ಪ. ಮಾಡಿ ತುಂಡು ಮಹಾರಾಯ, ಇಂಪೊಸಿಷನ್ 30,000 ಸಾರಿ. We will never allow Krishna to escape. Krishna to escape. Krishna to escape. We will never allow Krishna to escape. Krishna to escape. Krishna to escape. We will never allow Krishna to escape. Krishna to escape. Krishna to escape. Krishna to escape. ನೋಡ್ದ ಮಗ, ಹೆಂಗ್ ಎದುರಿಸ್ಬಿಟ್ಟೆ ನಿನ್ನ? ಏನಪ್ಪ ಇದು ಹುಡುಗಾಟ? ನಾನು ಎಷ್ಟು ಹೆದರ್ಕೊಂಬಿಟ್ಟೆ ಗೊತ್ತಾ? ಮತ್ತೆ ಅಪ್ಪ ಅನ್ನೋ ಪ್ರೀತಿನೂ ತೋರಿಸ್ದೆ, ಒಸಿ ಮರ್ವಾದೇನು ಕೊಡದೆ, ನನ್ನ ಎದುರುಗುಟ್ಕೊಂಡು ನೋಡ್ಬಿಟ್ಟು ಎದರ್ಕೊಂಡು ಓಡ್ ಬಂದ್ಬಿಟ್ಟಲ್ಲ. ಅಪ್ಪ ನಿನ್ ನೋಡಿದ್ರೆ ಭಯ ಇಲ್ಲ, ನೀ ಕುಡಿಯೋದನ್ನ ನೋಡಿದ್ರೆ ಭಯ. ಯಾಕಪ್ಪ ಹೀಗೆ ಕುಡ್ದು ಕುಡ್ದು ಜೀವ ಹಾಳು ಮಾಡ್ಕೋತೀಯ? ನಾನ್ ಏನ್ ಮಾಡ್ಲಿ ಮಗ, ಕುಡಿಬಾರ್ದು ಕುಡಿಬಾರ್ದು ಅಂತ ದಿನ ಅನ್ಕೊಂತೀನಿ. ಆದ್ರೆ ಒತ್ತು ಮುಳುಗ್ತಿದ್ದಂಗೆ ಮನಸ್ಸು ಚಟಪಟ ಅಂತದೆ, ಹೊಟ್ಟೆ ಭಾಗ ಭಾಗ ಅಂತದೆ, ಕೈ ಎದುರುತ್ತದೆ, ಅಲ್ಲಿ ಹಂಗೆ ಗಿರ್ರ ಅಂತ ಸುತ್ತೈತೆ. ನಂಗೆ ಗೊತ್ತಿಲ್ದಂಗೆ ಕಾಲಂಗೆ ಸಾರಾಯಿ ಅಂಗಡಿ ಕಡೆ ಒಂಡೈತದೆ. ಕೆಲ್ಸ ಮುಗಿಸ್ಕೊಂಡು ನೆಟ್ಟಿಗೆ ಮನೆಗೆ ಬರ್ದೆ ಅಲ್ಲಿ ಇಲ್ಲಿ ಸುತ್ತ ಇದ್ರೆ ಆಗೋದೇ ಹೀಗೆ. ನಾನು ಎಷ್ಟೇ ಕುಡಿದ್ರು ನಿನಗೇನು ಕಮ್ಮಿ ಮಾಡಿವ್ನಿ? ನೀನು ಚಂದಾಗಿರ್ಲಿ ಅಂತ ಬೇಕಾದಂಗೆ ಬಟ್ ಬರ ಎಲ್ಲ ತಂದ್ಕೊಟ್ಟಿವ್ನಿ. ಇಲ್ಲಿ ನೋಡು ನಿಂಗೋಸ್ಕರ ಏನ್ ತಂದೀವ್ನಿ, ಇದ್ರ ಮ್ಯಾಗೆ ನಿನ್ ಹೆಸರು ಕೂಡ ಬರ್ಸಿವ್ನಿ. ಇನ್ನೊಂದ್ ಸರ ಹೆಂಗೆ ಪಳಪಳ ಅಂತ ಒಳಿತೈತೆ ನೋಡು. ಅಪ್ಪ ಇದಕ್ಕಿಂತ ನೀ ಕುಡಿಯೋದನ್ ಬಿಟ್ರೆ ಅದೇ ನನ್ಗೆ ಹೆಚ್ಚಿನ ಸಂತೋಷ. ಆಯ್ತು ಕಣವ್ವ, ಇನ್ ಮ್ಯಾಲಿಂದ ನೀನ್ ನಾಣೆಗೋ ನಾ ಕುಡಿಯಾಕಿಲ್ಲ. ಇನ್ನೊಂದ್ ಕಿತ ಬಾಟ್ಲ್ ಮುಟ್ಟಿದ್ರೆ ನನ್ ನಾಣೆ. ಮಗ ಹೊಸಿ ಉಳ್ಕಂಬಿಟ್ಟದೆ, ಕ್ಯಾಸ್ ಕೊಟ್ಕೊಂಡು ಕಂಡಿದ್ದು, ಇವತ್ತೊಂದ್ ಕಿತ ಕುಡಿದ್ ಬಿಡ್ತೀನಿ, ನಾಳೆಯಿಂದ ಖಂಡಿತ ಕುಡಿಯಾಕಿಲ್ಲ. ಬೇಡಪ್ಪ ಅಪ್ಪ, ಬೇಡಪ್ಪ ಅಪ್ಪ, ಬೇಡ. ಮಲಕೊಳ್ಳೋ ಹೊತ್ತಿನಲ್ಲಿ ಈ ಗೆಜ್ಜೆ ಶಬ್ದ ಕೇಳಿದ್ರೆ ಹೇಗ್ ನಿದ್ದೆ ಬರುತ್ತೆ? ಲಕ್ಷ್ಮಿ ಟಿವಿ ಆರ್ಸು. ಇರಿ ಅಂದ್ರೆ ಪ್ರೋಗ್ರಾಮ್ ಇರೋದು ಇನ್ನೊಂದ್ 5 ನಿಮಿಷ ಮಾತ್ರ. ತಲೆ ಕೆಡೋದು ಕೇವಲ 1 ನಿಮಿಷ ಸಾಕು. ನಿಮಗೆ ಸ್ವಲ್ಪನೂ ರಸಿಕತೆನೆ ಇಲ್ವಲ್ಲ? ಜೀವನದಲ್ಲಿ ಸಂಗೀತ ಅಂದ್ರೆ ಏನು ಅಂತ ಗೊತ್ತಿಲ್ಲದ ವ್ಯಕ್ತಿ ಕೂಡ ಸಂಗೀತ ಕೇಳಿದ್ರೆ ತಲೆ ತೂಗ್ತಾನೆ, ನಾಟ್ಯ ನೋಡಿದ್ರೆ ಸಂತೋಷ ಪಡ್ತಾನೆ. ನಿಮಗೆ ಸದಾ ಹಣ ಹಣ ಹಣ. ನಿನ್ನ ಅಡ್ವೈಸ್ ನಂಗೆ ಬೇಕಿಲ್ಲ, ನಿದ್ದೆ ಬರ್ತಿದೆ, ಟಿವಿ ಆಫ್ ಮಾಡು. ನೋಡಿ ನಿದ್ದೆ ಯಾವಾಗ ಬೇಕಾದ್ರೂ ಮಾಡಬಹುದು, ಇಂಥ ಒಳ್ಳೆ ಪ್ರೋಗ್ರಾಮ್ ಬರೋದು ತುಂಬಾ ಅಪರೂಪ. ನಿನಗೆ ಅಪರೂಪ, ನನಗೆ ಪ್ರಾಣ ಸಂಕಟ. ಡ್ಯಾಮ್ ಇಟ್.
ನಿನ್ನೆ ನೀನು ಓಡ್ ಹೋಗಿದ್ ನೋಡಿ ಮತ್ತೆ ಬರದೇ ಇಲ್ಲ ಅನ್ಕೊಂಡಿದ್ದೆ. ನನ್ನ ಬಂದು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಮುಂಚೆ ಓಡೇ ಬಿಟ್ಟಿಯಲ್ಲ. ನಾನಾಡೋ ಜಾಗದಲ್ಲೆಲ್ಲ ಹೂ ಹಾಕ್ತಾ ಇದೆಯಲ್ಲ, ಯಾಕೆ? ಆಡೋ ಕಾಲ್ಗೆ ಮುಲ್ಚಿಚ್ಚದೆ ಇರ್ಲಿ ಅಂತ. ನೀನ್ ಯಾರು? ನಿನ್ ಹೆಸರೇನು? ನಿನ್ ಹೆಸರೇನು ಅಂತ ಕೇಳಿದೆ. ಯಾಕಪ್ಪ ಕೂಗ್ದೆ? ಕೆಲಸ ಕೊಟ್ಟಾಯ್ತು ಅಂತ ಕೂಗ್ತಿದ್ರೆ ಎಲ್ಲಿ ಹೊಂಟೋಗಿದೆ? ಅದು ಅದು ನಡಿ ಹೋಗೋಣ. ಸರಿ ನಡಿ. ಚಂತೆ ಬಂದೆ ಮನದಲ್ಲಿ ನಿಂದೆ ಹೊಸ ಭಾವ ಒಂದು ತಂದೆ ರಾಧಾ ರಾಧಾ ನೀ ಬಂದಾಗ ರಾಧಾ ನೀ ಬಂದಾಗ ಈ ಜೀವದಲ್ಲಿ ಸಂತೋಷದಲ್ಲಿ ಹಾರಾಡಿ ತಿಂದು ಬಾಳಲಿ ಜಗವ ಮರವೇ
ನೆಂಚಂತೆ ಬಂದೆ ಮನದಲ್ಲಿ ನಿಲ್ಲದೆ ಹೊಸ ಭಾವ ಬಂದು ತಂದೆ ಜಾಗ ಬಿಟ್ಟು ಹೋಗೋಕ್ಕಾಗತ್ತಾ? ಮನ್ಸು ಕೇಳಲಿಲ್ಲ, ಬಂದ್ಬಿಟ್ಟೆ. ನಿನ್ನ ಹೆಸರು ರಾಧಾ ತಾನೆ? ನಿನ್ನ ಹೆಸರು ರಾಧನ್ ಗಂಡ ಕೃಷ್ಣ. ನೀನ್ ತುಂಬಾ ಮುದ್ದಾಗಿದ್ಯಾ, ಯಾವಾಗ್ಲೂ ನಿನ್ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಇಲ್ಲಿ ತನಕ ಡ್ಯಾನ್ಸ್ ಏನ್ ನನ್ ಪ್ರಾಣ ಅನ್ಕೊಂಡಿದ್ದೆ. ನಿನ್ ನೋಡಿದ್ಮೇಲೆ ಡ್ಯಾನ್ಸ್ ಮಾಡೋದನ್ ಬಿಟ್ಟು ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅನ್ಸತ್ತೆ. ಡ್ಯಾನ್ಸ್ ಬಿಡ್ತೀನಿ ಅಂತ ಹೇಳ್ಬೇಡ, ನೀ ಆಡ್ತಾ ಇರ್ಬೇಕು, ನಾನ್ ನೋಡ್ತಾ ಇರ್ಬೇಕು. ಡ್ಯಾನ್ಸ್ ಅಂದ್ರೆ ನಿನಗಿಷ್ಟನಾ? ಹಾಗಾದ್ರೆ ನೀನ್ ಡ್ಯಾನ್ಸ್ ಮಾಡು, ನಾನ್ ನೋಡ್ತೀನಿ. ನಂಗೆ ಡ್ಯಾನ್ಸ್ ಬರಲ್ವಲ್ಲ. ನೀನ್ ಹೇಗ್ ಆಡಿದ್ರು ಪರವಾಗಿಲ್ಲ, ನನಗಿಷ್ಟವಾಗತ್ತೆ. ಆಡು ರಾಧಾ, ಆಡು. ಆಸೆಗೆ ಮಿತಿ ಇರಬೇಕು ಅಂತಾರೆ, ಆದ್ರೆ ನಾನು ಕೃಷ್ಣನ್ ಮೇಲೆ ಇಟ್ಟಿರೋ ಆಸೆಗೆ ಮಿತಿನೇ ಇಲ್ಲ. ನೋಡಿದ್ಯಾ, ಇದು ನಮ್ಮ ಕೃಷ್ಣನ್ಗೋಸ್ಕರ ಕಟ್ಟಬೇಕು ಅಂತಿರೋ ಫ್ಯಾಕ್ಟ್ರಿ ಮಾಡಲ್ ಆಗಿದೆ ನನ್ನ ಪ್ಲಾನ್. ನಾನು ಹೋದ ಸಾರಿ ಜಪಾನ್ಗೆ ಹೋದಾಗ ಅಲ್ಲಿ ನೋಡಿದ ಒಂದು ಫ್ಯಾಕ್ಟ್ರಿ ಮಾಡಲ್. ಇದು ನಮ್ಮ ಕೃಷ್ಣನ್ ಬಂಗ್ಲೆ, ಕಂಪ್ಲೀಟ್ಲಿ ಏರ್ ಕಂಡೀಷನ್ ಹೌಸ್. ಇದು ಅವನಿಗೋಸ್ಕರ ತಂದಿರೋ ಅಮೆರಿಕಾ ಕಾರ್. ಇದು ನಮ್ಮ ಕೃಷ್ಣನ ಫ್ಯಾಕ್ಟ್ರಿ, ಇದು ನಮ್ಮ ಮನೆ. ನಾವಿಲ್ಲಿದ್ಕೊಂಡು ನಮ್ಮ ಕೃಷ್ಣನ ಫ್ಯಾಕ್ಟ್ರಿನ ಅವನ ಸಂಸಾರನ ನೋಡ್ಕೊಂಡು ಹಾಯಾಗಿರ್ಬೋದು. ಕೃಷ್ಣನ್ ತಂದೆ ಆದ ನಿಮಗೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವನು ಈಡೇರಿಸ್ಬಿಟ್ರೆ ಸಾಕು. ಅದಕ್ಕೆ ತಾನೇ ಅವನ ಎಸ್ಟೇಟ್ ನಲ್ಲಿ ಇಟ್ಟು ಓದಿಸ್ತಾ ಇರೋದು. ಕಾಲೇಜ್ ಮುಗಿತಾ ಇದ್ದ ಹಾಗೆ ಹೈಯರ್ ಎಜುಕೇಶನ್ ಗೆ ಅಮೆರಿಕ ಜಪಾನ್ ಅಂತ ದೇಶ ದೇಶಗಳ ಕಳಿಸ್ತಾ ಇರೋದು. ಲಕ್ಷ್ಮಿ, ನಮ್ಮ ಕೃಷ್ಣನ್ನ ಕರ್ನಾಟಕದಲ್ಲಿ ವೈ ಇಡೀ ಇಂಡಿಯಾದಲ್ಲಿ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ. ದಟ್ ಇಸ್ ಮೈ ಆಂಬಿಷನ್, ದಟ್ಸ್ ಇಟ್. ಕೃಷ್ಣ, ಕ್ಲಾಸ್ ರೂಮ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಅದು ನಾನು ಬಹಳ ದಿವಸ ನೋಡ್ತಾ ಇದ್ದೀನಿ ಸರ್. ಅಟೆಂಡೆನ್ಸ್ ತೆಗಿತಿಟ್ಟ ಹಾಗೆ ಕದ್ದು ಓಡ್ ಹೋಗ್ಬಿಡ್ತಾನೆ. ಕೃಷ್ಣ, ಆ ಚೀಲದಲ್ಲಿ ಏನಿದೆ ತೆಗೆದು ತೋರಿಸು. ಐ ಸೆಟ್ ಟೇಕ್ ಇಟ್ ಔಟ್. ತೆಗಿಯ ಸರ್, ಸರಿಯಾಗಿ ಬರ್ತಿಲ್ಲ ಅಂತ ನಾವೆಲ್ಲರೂ ಸೇರಿ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡಿದೀವಿ. ಕೃಷ್ಣ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸಿಂಗ್ ಗೋ ಟು ಯರ್ ಡ್ಯಾನ್ಸ್ ಕ್ಲಾಸ್. ಡೋಂಟ್ ಸ್ಪಾಯ್ಲ್ ಅವರ್ ಕಾಲೇಜ್ ನೇಮ್. ಐ ಆಮ್ ಸಾರಿ ಸರ್. ಇನ್ಮೇಲೆ ನೀನು ಈ ರೀತಿ ನಡ್ಕೊಂಡ್ರೆ ಸಿವಿಯರ್ ಆಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್, ಗೋ ಟು ಯರ್ ಕ್ಲಾಸ್. ಮಗಳು ಹೂವಿನ ಹಾಸಿಗೆ ಮಾಡ್ಕಂತ ಅವಳೆ ಓ ಜನ್ಮದಾಗೆ ಇವಳು ರಾಜಕುಮಾರಿ ಆಗಿರ್ಬೇಕು. ಅಂದ್ರೆ ನಾನು ಮಹಾರಾಜ, ಒಂದೂವರೆ ಬಾಟ್ಲು ಒಳಗಡೆ ಹೋಯ್ತಿದ್ದಂಗೆ ಮಹಾರಾಜ, ಮೂರು ಬಾಟ್ಲು ಒಳಗಡೆ ಹೋದ್ರೆ ಚಕ್ರವರ್ತಿ. ಏನಪ್ಪ ಇದು, ಮಲಗಿ ಹತ್ತು ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಬೆಳಗಾಗ್ಬಿಡ್ತಾ? ನಾನಿಲ್ಲಿ ಚಳಿಲಿ ನಡುಗಿ ಸಾಯ್ತಾ ಇದ್ದೀನಿ, ನೀನು ತಣ್ಣೀರು ಕುಡಿತಾ ಇದೀಯ. ನೋಡು, ನನಗೆ ನಿದ್ದೆ ಬರ್ತಾ ಇದೆ, ಬೇಗ ಲೈಟ್ ಆಫ್ ಮಾಡು. ರಾಧಾ, ರಾಧಾ,
ಕೃಷ್ಣ ಕೃಷ್ಣ ಕೃಷ್ಣ. ಆಹಾ, ನನ್ನ ಮಗಳಿಗೆ ದ್ಯಾವ್ರ ಮೇಲೆ ಎಷ್ಟೊಂದು ಭಕ್ತಿ. ಕೃಷ್ಣ ಕೃಷ್ಣ ಅಂತ ಜಪ ಮಾಡ್ಕಂತ ಅವಳೆ. ಅಮ್ಮ ರಾಧಾ, ಆ ದೀಪ ಆರಿಸ್ಬಿಡು ಮಗ. ಏ ಆರಿಸ್ತೀನಿ ತಡಿಯೋ. ಏನಯ್ಯವನ್ ಗೋಳು, ಆರಿಸ್ತೀನಿ ಆರಿಸ್ತೀನಿ ಅಂತ 6 ಗಂಟೆಯಿಂದ ಅದನ್ನೇ ಹೇಳ್ತಾ ಇದ್ದಾನೆ. ಇನ್ನು ನಿಂದ ತಡಿಯಕ್ಕಾಗಲ್ಲ, ನಾನೇ ಆರಿಸ್ತೀನಿ. ಏನವ್ವ ನೀನು, ನಿದ್ದೆ ಇಲ್ಲಾದ್ರೂ ಚೆನ್ನಾಗಿ ಕುಡ್ದಂಗ್ ಕನಸು ಕಾಣುವ ಅಂದ್ರೆ ದೀಪ ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ, ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ. ಏ ನಡುರಾತ್ರಿಲಿ ಅಂತ ಕಣ್ಣ ಮುಚ್ಚಾಲೆ ಆಟನಲ್ಲ, ಇನ್ನೀ ಹೇಗ್ ಲೈಟ್ ಆಗ್ತೀಯ ನಾನು ನೋಡ್ತೀನಿ. ಎಲ್ಲಯ್ಯ ಅವಳು ನನ್ ದೇಹ ನೋಡಿ ಹೆದರದೆ ಹೋದ್ರು, ನನ್ ಮೀಸೆಗಾದ್ರೂ ಹೆದರ ಬೇಡ. ಯಾರ ರಾಮೆ, ಮಧ್ಯದಲ್ಲಿ ಮಾತಾಡಬೇಡ, ಸಂಬಳ ತಗೊಂಡ್ಮೇಲೆ ಸರಿಯಾಗಿ ಕೆಲಸಕ್ಕೆ ಬರಬಾರ್ದಾ? ಯಾರ ರಾಮೆ, ಯಾವನೇ ಇವನು? ನಾನು ಏನ್ ಕೇಳಿದ್ರು ಯಾಕೆ ಸ್ವಾಮಿ ಯಾಕೆ ಸ್ವಾಮಿ ಅಂತಾನೆ. ನಾನು ಕೇಳದ್ದು ನಿನ್ ಮಗಳ ರಾಧಾ ಎಲ್ಲಿ ಅಂತ. ಅವಳ ಅವಳು ಕೆಲ್ಸಕ್ಕೆ ಹೋಗವಳೆ. ಓ, ಅವಳನ್ನ ಅಲ್ಲಿ ಕಳಿಸಿ ಇಲ್ಲಿ ಈ ಕೆಲಸ ಶುರು ಹಚ್ಕೊಂಡಿದ್ಯಾ? ನರಸಯ್ಯ ಈಗ ಕುಡ್ದು ಹಾಳಾಗ್ಬೇಡ, ಬೀದಿ ಬೀದಿಲಿ ಜನ ಬೀಳ್ಬೇಡ, ಹುಷಾರು ನಾ ಬರ್ತೀನಿ. ಕುಡಿದೆ ಇರೋ ನನ್ ಮಕ್ಕಳೆಲ್ಲ ಬೀಳಕ್ ಶುರು ಆಗ್ಬಿಟ್ರಲ್ಲಪ್ಪ. ಬೆಟ್ಟ ದಾಟಿ ಬಂದ್ಬಿಡ್ಬೋದು, ಈ ರಂಗನ್ ದಾಟಿ ಒಂದ್ ಇರುವೆ ಕೂಡ ಹೋಗಕ್ ಆಗಕ್ಕಿಲ್ಲ. ಅಲ್ಲಲ್ಲ, ನಂಗೀಗ ಅರ್ಥವಾಯ್ತು ನಮ್ ತೋಟದಾಗೆ ಸೀಬೆಕಾಯಿ ಬಾಳೆಹಣ್ಣು ಹೆಂಗ್ ಮಾಯವಾಯ್ತದೆ ಅಂತ. ಏಯ್ ಸಮಯ ನೋಡಿ, ಎಸ್ಟೇಟ್ ನಾಗ್ ನುಗ್ಗಿ ಕಳ್ತನ ಮಾಡ್ತೇನೆ ಕಳ್ಳಿ. ನಾನೇನ್ ಕಳ್ಳಿ ಅಲ್ಲ, ನೀ ಹೇಳ್ತಾ ಇರೋದಲ್ಲ ಸುಳ್ಳು. ಹೇಳದ್ ಎರಡು ಬಿಟ್ಟೆ ಅಂದ್ರೆ ನಿಜ ಒಪ್ಕೋತಿಯ? ಹೇಳ ಮ್ಯಾಕೆ ಹೇಳ ಮ್ಯಾಕೆ. ಆದಾಗೆ ಒಳ್ಳೆ ಹಣ್ಣು ಸಿಕ್ಕೈತೆ, ಎಳೆ ಹಣ್ಣು. ಹಣ್ಣ ಇಲ್ಲ ಹೆಣ್ಣ ರಂಗ, ಇವನ್ ಎಲ್ಲದಕ್ಕೂ ಸೈ. ಬರೀ ಮಾಮೂಲು ಕೊಟ್ರೆ ಸಾಲದು, ಡಬ್ಬಲ್ ದುಡ್ಡು ಕೊಟ್ರೆ 1/4 ಆಗೋದು. ಕೊಡ್ತೀನಿ ಕೊಡ್ತೀನಿ, ತಗೋ ತಗೋ ಮಾಲಿರೋ ಜಾಗ. ನಮ್ ಗೋಡೋನು
ಟೂರಿಂಗ್ ಟ್ಯಾಕಿಸ್ ಅಲ್ಲಿ ಬೇಕಾದ ಸಿನಿಮಾ ನೋಡಿದೀನಿ. ರೌಡಿಗಳು ಬಂದ್ ಹುಡುಗಿನ ಗಲಾಟೆ ಮಾಡಿದಾಗ ಹೀರೋ ಬಂದ್ ಕಾಪಾಡೇ ಕಾಪಾಡ್ತಾನೆ. ಅದೆಲ್ಲ ಸಿನಿಮಾದಲ್ಲಿ ಮಾಮೂಲ್, ನಿಜ ಜೀವನದಲ್ಲ. ಇನ್ನೊಂದ್ಸತಿ ಹೀಗ್ ಬರ್ಬೇಡ. ನೀನ್ ಯಾವ ತರ ಬಾನು, ನಾನು ಆತರ ಬರ್ತೀನಿ. ಆದ್ರೆ ಕೃಷ್ಣ, ನೀನ್ ನೋಡ್ದೆ ನನ್ಗಿರಕ್ಕಾಗಲ್ಲ. ನನಗೂ ಹಾಗೆ ರಾದ. ನಿನ್ ನೋಡ್ಬೇಕು ನಾಸೆಯಲ್ಲಿ ಕಾಲೇಜಿಗೆ ಚಕ್ರ ಹುಡುಗ್ ಬಂದೆ. ಪ್ರಿನ್ಸಿಪಲ್ ಏನ್ ಮಾಡ್ತಾರೋ ಏನು. ವಾಟ್, ಕೃಷ್ಣ ಮತ್ತೆ ಕ್ಲಾಸ್ ರೂಮ್ ನಿಂದ ತಪ್ಪಿಸ್ಕೊಂಡು ಹೋದ. ದಿಸ್ ಇಸ್ ಟೂ ಮಚ್. ಇವತ್ತೇ ಅವ್ನ ಪೇರೆಂಟ್ಸ್ ಅವ್ನ ಬಿಹೇವಿಯರ್ ಬಗ್ಗೆ ಒಂದು ಕಂಪ್ಲೇಂಟ್ ಲೆಟರ್ ಬರೀರಿ. ಡೂ ಇಟ್ ಇಮಿಡಿಯೇಟ್ಲಿ. ನಾನು ಕನ್ನಡ ಮೇಷ್ಟ್ರು, ಕನ್ನಡದಲ್ಲೇ ಬರೆದು ಬಿಡ್ತೀನಿ. ಹೋಗಿ ಹೋಗಿ ಅಪ್ಪ. ಅವತ್ತೇನೋ ಹೊತ್ತು ಮುಳುಗೋತು ಕಾಲ್ ಸಾರೆ ಅಂಗಡಿ ಕಡೆ ಇಳಿಯತ್ತೆ ಅಂದೆ. ಇವತ್ತು ಆಗ್ಲೇ ಕುಡಿದು ಬಿದ್ದ್ಬಿಟ್ಟಿದ್ಯಾ? ಹ್ಮ್, ಬಾಬಾ ಊಟ ಮಾಡುವಂತೆ. ಅಪ್ಪ ಬಡ್ಸಿದ್ದೀನಿ ಬಾಪ, ಆಮೇಲೆ ಬರೀ ಹೊಟ್ಟೆಲ್ ಮಲ್ಕೊಂಡು ಹೊಟ್ಟೆ ನೋವು ಅಂತ ಹೇಳ್ಬೇಡ. ಅಪ್ಪ ಅಪ್ಪ ಏನಪ್ಪ, ನಾ ಕೂಗ್ತಾನೆ ಇದ್ದೀನಿ, ನಿಮ್ಮ ಮಲ್ಗೆ ಇದೆಯಲ್ಲ. ಅಪ್ಪ ಅಪ್ಪ ನೀನಾ? ಈ ಸುಬ್ಬ ಜೈಲ್ಗೆ ಹೋಗ್ಬೇಕಾದ್ರೆ ಚಿಕ್ಕೋಳಾಗಿದೆ, ಈಗ ರಸ ತುಂಬಿ ನಿಂಬೆಣ್ಣಾದಂಗ ಆಗ್ಬಿಟ್ಟಿದೆಯಲ್ಲ. ಈ ಹುಡುಗಿರು ಯಾವ ವಯಸ್ಸು ಬತ್ತಾರೋ, ಯಾವ ಮುದುಕಿರಾತಾರೋ. ಮಾವ ಅಪ್ಪ ಎಲ್ಲಿ? ಅಲ್ವೇ, ಕಟ್ಟಾಪಟ್ಟು 5 ವರ್ಷ ಜೈಲ್ನಾಗಿದ್ ಬಂದ ಅನ್ನ ಹೆಂಗಿದ್ಯಾ ಮಾವ? ಜೈಲ್ನ 3 ಹೊತ್ತು ಉಣ್ಣಕ್ಕಿಟ್ಟಿದ್ರ, ಪಾರ್ದಾಗ ಎಡ್ಕಿತ ಎಣ್ಣೆ ಸ್ನಾನ ಮಾಡ್ತಿದ್ರ ಅಂತ ಕಟ್ಟ ಸುಖ ಕೇಳ್ಬಾರ್ದೇನೇನ ಚಿನ್ನ? ಅದ್ ನಾನೇ ಕೇಳ್ಬೇಕು. ಜೈಲ್ಗೆ ಹೋಗೋದಂದ್ರೆ ನಿನಗೆ ಹಿತ್ಲಿಗೆ ಹೋದಂತಾನೆ. ಅದ್ ಎಷ್ಟ್ ಚೆನ್ನಾಗ್ ಮಾತಾಡ್ತೀಯ ನನ್ ಚಿನ್ನ. ತಡಿ, ನಿಮ್ಮ ಅಪ್ಪನ್ ಕರಿತೀನಿ. ಮಾವಾ, ಯೋ ಮಾವಾ. ಅಪ್ಪ 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 ನಿನ್ ಅವನಲ್ಲೇ ಮಾತಾಡ್ತಾನೆ, ಇಳಾಯ್ತಿ ಇಸ್ಕಿ ತಂದು ಕೊಟ್ಟಿವ್ನಿ. ಅಪ್ಪ ಹೇಳಪ್ಪ. ಮಗ ಆಗ್ಲೇ ಬೆಳಕರ್ದ್ ಬಿಡ್ದ ಮಗ, ಇನ್ನು ರಾತ್ರಿನೇ ಆಗಿಲ್ಲ, ಹೇಳಪ್ಪ. ಲೈ ಅಳಿಮಯ ನೋಡ್ಲ, ನನ್ ಮಗಳಿಗೆ ಎಷ್ಟು ಪ್ರೀತಿ ನನ್ನ ಮ್ಯಾಗೆ. ನಾನು ಹಂಗೆ ಪ್ರಾಣ ಮಡಗಿವ್ನಿ ಅವಳ ಮ್ಯಾಗೆ. ಏಯ್, ಅವಳಿಗೆ ಅಂತ ಚಿನ್ನ ಸರ ತಂದ್ಕೊಟ್ಟಿದ್ದೀವಿ ಕಣ್ಣ. ತೋರ್ಸ್ ಮಗ ಅವನ್ಗೆ ತೋರ್ಸು. ಲೋ ಮಾವ, ಕುಡ್ದಿ ಅಂದ್ರೆ ಕಲ್ಸ್ಗಿಸ್ ಕಾಣ್ತಿದ್ಯಾ? ನಿನ್ ಮಗಳು ಕೂತ್ಕೆಲ್ ಚಿನ್ನದ ಸರ್ವೆ ಇಲ್ಲ ಸರ. ಎಲ್ಲೋಯ್ತು ಮಗ? ಎಲ್ಲ ಚೈನು ಇದೆಲ್ಲಿಂದ ಬಂತು? ಬರತ್ತೆ ಬರತ್ತೆ. ನೀನ್ ಹೀಗೆ ಮುಂದುವರಿತಾ ಇದ್ರೆ ಚೈನಿಂದ ಸರ, ಸರದಿಂದ ಬಳೆ, ಬಳೆಯಿಂದ ಸೀರೆ, ಸೀರೆಯಿಂದ ತಾಳಿ, ಬೇರೇನು ಒಳಗೋಗತ್ತೋ ಹೊರಗ್ ಬರುತ್ತೋ ಎಲ್ಲ ದೇವರೇ ಬಲ್ಲ. ಏಯ್, ಇದು ರಾಧನ್ ಚೈನ್ ಕಣೋ. ರಾಧಾ ಇದ್ಯಾರಪ್ಪ? ರಾಧಾ, ನೀನು ಕಾಲೇಜಿಗೆ ಚಕ್ಕರ್ ಹೊಡೆದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀಯ ಅನ್ಕೊಂಡೆ, ಬೇರೆ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ನೀನು ಗೊತ್ತಿಲ್ಲ ರವಿ, ನಾನ್ ರಾಧನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಲವ್ ಮಾಡೋರೆಲ್ಲ ಹೃದಯ ಕದ್ಕೊಂಡು ಬರ್ತಾರೆ, ನೀನಂತ ಅಡ್ಕಸ್ಬೀನ ಚೈನ್ ಕದ್ಕೊಂಡು ಬಂದಿದ್ಯಾ? ನಾನೇನು ಕದ್ಕೊಂಡ್ ಬಂದಿಲ್ಲ, ಸುಮ್ನೇರ. ನಾನೇನೋ ಸುಮ್ನೆ ಇರ್ತೀನಪ್ಪ, ಆದ್ರೆ ಪ್ರಿನ್ಸಿಪಲ್ ಸುಮ್ನೆ ಇರ್ಬೇಕಲ್ಲ. ನಿನ್ನ ನೀ ಜನ್ಮದಲ್ಲಿ ತಿದ್ದಕ್ಕಾಗಲ್ಲ ಅಂತ ನಿಮ್ಮ ಅಪ್ಪನ ಕಂಪ್ಲೇಂಟ್ ಮಾಡಿ ಕಾಗದ ಹಾಕಿದ್ದಾರೆ, ಈಗೇನ್ ಮಾಡ್ತೀಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಈ ಚೈನ್ ನ ಏನ್ ಮಾಡೋದು ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ರಾಧನ್ ಕುಕ್ಕಿ ಆಗಿದೆ ಸರ, ಏನಾಯ್ತು ಹೇಳು. ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನಿನ್ ಮೈನಾಗಿನ ರಕ್ತ ಈ ಕುಡುಗೋಲ ತೊಳೆಯಕ್ ಮುಂಚೆ ಸರ ಎಲ್ಲ ಐತೆ ಹೇಳು, ಹೇಳು. ದರ ಇಲ್ಲಿದೆ. ಇವನ್ ಯಾವನೇ ಹೊಸ ಹೀರೋ? ಈ ಸರ ಇವನ್ ಕೈ ಹೆಂಗೆ ಬಂತು? ನಿನ್ನೆ ಒಬ್ರು ನನ್ ಕಾಪಾಡಿದ್ರು ಅಂತ ಹೇಳದ್ನಲ್ಲ, ಅವರೇ ಇವರು. ನಿನ್ ಕುತ್ತಿಗೆ ಸರ ಇವನ್ ಕೈ ಬರ್ಬೇಕಾದ್ರೆ ಚೆನ್ನಾಗೆ ಕಾಪಾಡವನೆ. ರಾಧಾ ಹೇಗೋ ಸರ, ಅವಳೇ ನಿನ್ನ ಅತ್ತೆ ಮಗಳೇನೋ, ಹಾಗೇನೆ ನಾನು ಅವಳು ಸೋದ್ರ ಮಾವ. ತರ ಬಳೆ ಏನೇ ಹಾಕ್ಬೇಕಾದ್ರೂ ನನ್ನ ಕೈಯಾರ ನಾನೇ ಹಾಕ್ಬೇಕು. ತಗ ಕೃಷ್ಣ. ಏನ್ ನಿಂತ್ಕೊಂಬಿಟ್ಟೆ? ನಿನ್ ಕೆಲ್ಸ ಮುಗೀತಲ್ಲ, ಕಳ್ಸ್ಕ. ಕೃಷ್ಣ ಏನೇ ಅವನ್ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಅವ್ರ ತುಂಬಾ ಒಳ್ಳೆಯವರು ಮಾವ. ನಿಂಗ್ ಇನ್ಮೇಲೆ ಒಳ್ಳೆಯವನು ಕೆಟ್ಟವನು ಎಲ್ಲ ನಾನೇ. ರೆಡಿ
ನಿಮ್ಮಮ್ಮ ಹುಣ್ಸೆ ಮರದಡಿ ಪ್ರಾಣ ಬಿಡ್ಬೇಕಾದ್ರೆ ನೀನೇ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ ಅಂತ ಹೇಳಿರ್ಲಿಲ್ವಾ? ಆ ನೋಡು, ನೀನು ನಿಮ್ಮಪ್ಪ ಏನಾದ್ರೂ ನನಗೆ ಕೈ ಕೊಟ್ರು ನಿಮ್ಮಿಬ್ಬರನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಹುಷಾರ್ ದೀನ, ನಕ್ಷತ್ರ ಇವೆಲ್ಲ ನನಗೆ ಬೇಕಾಗೇ ಇಲ್ಲ. ಈಗಲೇ ನಿಮ್ಮ ಮನೆಗೆ ಹೋಗ್ತೀನಿ, ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡ್ತೀಯಲ್ವ ಅಂತ ಕೇಳಬಿಡ್ತೀನಿ. ಯಾರಿಲ್ಲ ಅಂತಾರೋ ಸುಬ್ಬ, ನೀನು ಯಾವಾಗ ಹೇಳ್ತಿ ಆಗ್ಲೇ ಮದುವೆ ಮಾಡ್ತೀನಿ. ಅಪ್ಪ ನೀ ಸುಮ್ಕಿರ್ ಮಗ. ಮಾವ ನಾನು ರೆಡಿ, ಅಂಗಡಿಗೆ ಹೋಗಿ ರೆಡಿಮೇಡ್ ತಾಳಿ ತಗೊಂಬತ್ತೀನಿ. ಅದು ತಂದ್ಬಿಟ್ರೆ ಸಾಕ? ಬರ್ಬೇಕಾದ್ರೆ ಬ್ಯಾಂಡ್ ಭಜಂದ್ರಿ ತಗೊಂಬತ್ತೀನಿ. ಅದು ಏಟ್ಗೆ ಹಾಕಿಲ್ವೇ? ಮದುವೆ ಮೇಲೆ ನೆಂಟ್ರಿ ಇಟ್ಟರೆ ಕರ್ಕೊಂಬತ್ತೀನಿ. ಅದು ಸಾಲ ಹಾಕಿಲ್ಲ. ಎರಡು ಬಾಟ್ಲ ತಗೊಂಬತ್ತೀನಿ. ಆಮ್ಯಾಕೆ ಇನ್ನೇನ್ ಬೇಕು ನಿನ್ಗೆ? ಅಲ್ಕಣಲ್ಲೇ ಸುಬ್ಬ, ಲಗ್ನ ಆದ್ಮ್ಯಾಕೆ ನನ್ ಮಗಳನ್ ಚೆಂದಾಗಿ ನೋಡ್ಕೊಳಕೆ ನಿನ್ ಕೈಯಾಗೊಂದ್ ಕೆಲಸ ಬೇಡವ. ಕೆಲಸ ಎಲ್ಲ ಹುಡ್ಕೋದು ಅದನ್ನ? ಅದನ್ನ ನಾನು ಹೆಂಗ್ಲಾ ಹೇಳಿ, ಗಂಡಸಲ್ವಾ ನೀನು? ಹುಡುಕೋ. ಆಮ್ಯಾಕಿಂದ ನನ್ ಮಗಳಿಗೆ ತಾಳಿ ಕಟ್ಟು. ಮಾವಾ ಇನ್ನೊಂದ್ ತಿಂಗಳ ಕೆಲಸ ಹುಡುಕೊಂಡ್ ಬಂದೇ ಬರ್ತೀನಿ. ಆಮ್ಯಾಕ್ ಹಂಗೆ ಹಿಂಗೆ ಅಂತ ಕಿರಿ ಕಿರಿ ಮಾಡಬಾರ್ದು. ಏ ಕೈಯಿಂದ ಅವಳ ಕುತ್ತಿಗೆಗೆ ತಾಳಿ ಕಟ್ಸು, ಇಲ್ಲ ಅಂದ್ರೆ ಅವಳ ಕುತ್ತಿಗೆಗೆ ಇನ್ನೊಬ್ಬ ತಾಳಿ ಕಟ್ಟಂಗೆ ಅವಳ ಕುತ್ತಿಗೆ ನಾ ಕಚಾಕ್ ಕನ್ಸ್ಬಿಡ್ತೀನಿ. ಯಾಕೆ ಮಗ ಬ್ಯಾಸರ ಮಾಡ್ಕಂತಿ? ಗಿಣಿ ಹಂಗ್ ಸಾಕಿ ಆ ಅದ್ದಿನ ಕೈ ಕೊಡ್ತೀನ? ಇಲ್ಲಿ ನೋಡು ಮಗ, ನಿಂಗ್ ಯಾರು ಇಷ್ಟನೋ ಅವಳಿಗೆ ಕೊಟ್ಲಗ್ನ ಮಾಡ್ತೀನಿ. ಹ್ಞೂ ಕಣ್ಮಗ, ಹ್ಞೂ. ಡಿಗ್ರಿ ಕೈಲಿ ಇಟ್ಕೊಂಡಿರೋರೆ ಎಷ್ಟೊಂದ್ ಜನ ಲಾಟ್ರಿ ಹೊಡಿತಾವ್ರೆ, ಇಲ್ಲಿ ಕುಡ್ಗೋ ಕೈಲಿ ಇಟ್ಕೊಂಡಿರೋ ಈ ಮೂರ್ ದೇವಿ ಕೆಲಸ ಅದಕ್ಕೆ ಬಿಡ್ತದ? ಒಂದ್ ತಿಂಗಳಾಗಿ ವಾಪಸ್ ಬರ್ತದಂತೆ. ಯಾವ ಜೈಲಾಗ ಬಿದ್ಕೊಂಡು ರಾಗಿ ಬೀಸ್ತಾ ಇರ್ತದೋ ಏನೋ. ನೀ ಸಂತೋಷವಾಗಿರ್ ಮಗ. ರಾಯ ಬಂದರೆ ಯಾಕೋ ಅದು ಯಾಕೋ ಗೊತ್ತೆ ಹೋಗೋಲ್ಲ. ಕನಸುಗಳು
ಹೆಚ್ಚಿನ ನೋವ ಆ ತಂದಿದೆ ಹೊಸದೆನಗೆ ಪ್ರೇಮದಾಣೆ ಕಾಣಲಾರೆ ಪ್ರಾಯ ಬಂದರೆ ಯಾಕೋ ಅದು ಯಾಕೋ ಹೊತ್ತೆ ಹೋಗೋಲ್ಲ ನಿದ್ದೆ ಕೊಡದ ಕನಸುಗಳು ಏನು ಲೆಟರ್ ಬಂದಿದೆ ಸೇಂಟ್ ಜೋಸೆಫ್ ಕಾಲೇಜ್ ನಮ್ ಕೃಷ್ಣನ್ ಕಾಲೇಜು ಲಕ್ಷ್ಮಿ ಕೃಷ್ಣ ಯಾಕೆ ಹೇಳ್ತಾನೆ ಮಗು ಅಲ್ವೇ ಅಳದೆ ಇರತ್ತಾ ಏನು ಅಂದ್ರೆ ನೋಡಿದ್ರ ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ಕೃಷ್ಣ ಹೇಗ ಅಣು ನಿಲ್ಸ್ಬಿಟ್ಟ ಲಕ್ಷ್ಮಿ ಎಷ್ಟು ಸಾರಿ ಹೇಳಿಲ್ಲ ನನ್ನ ಗೆಜ್ಜೆ ಶಬ್ದ ಇಷ್ಟ ಇಲ್ಲ ಅಂತ ಇದನ್ ಗೌರವಸ್ಥರ ಮನೆನೋ ಇಲ್ಲ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿಯೋ ದೇವದಾಸಿ ಮನೆನ ಲಕ್ಷ್ಮಿ ಲಕ್ಷ್ಮಿ ನಾನು ಆಫೀಸ್ಗೆ ಹೋಗಿ ಬರ್ತೇನೆ ಈವ್ನಿಂಗು ಮಿನಿಸ್ಟರ್ ಮನೇಲಿ ಪಾರ್ಟಿ ಇದೆ ಮರಿಬೇಡ ಈ ಫೈಲು ಓ ನಾನೇ ನೆನ್ನೆ ಮರ್ತಿಯಲ್ಲಿಟ್ಟಿದ್ದೆ ತಗೋ ಶಿವ ಆಫೀಸ್ನಲ್ಲಿಡು ಲಕ್ಷ್ಮಿ ಯಾಕೆ ಒಂಥರ ಇದೆಯಲ್ಲ ಏನೂ ಇಲ್ಲ ಅಂದ್ರೆ ಐ ಆಮ್ ಆಲ್ ರೈಟ್ ಓಕೆ ಓಕೆ ದೇವ್ರೆ ಈ ಕಾಗದ ಅವ್ರ ಕಣ್ಣು ಬೀಳದೆ ಇರಲಿ ಮಿಸ್ಟರ್ ಜಗನ್ನಾಥ್ ಕೆಲವು ವಿಷಯಗಳನ್ನ ನಾವು ಹೇಗೆ ಮುಚ್ಚಿಟ್ರು ಅದು ಹೊರಗೆ ಬಂದೇ ಬರುತ್ತೆ ಹೌದು ಸರ್ ನನ್ನ ಮಗನ್ ಬೇಕು ಅಂತ ಸಿಂಗಾಪುರ್ ಕಳಿಸ್ದೆ ಅಂತ ಜನಗಳು ಗೊತ್ತಾಗೋಗಿದೆ ದಟ್ ಇಸ್ ಆರ್ ದಿ ಪ್ರಾಬ್ಲಮ್ ನಾವು ಮೇಸ್ತ್ರಿ ಮಗಳು ಅವಮಾನ ತಡಿಲಾರದೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಗರ್ಭ ಅನ್ನೋದು ಪೇಪರ್ನಲ್ಲಿ ಮುಚ್ಚಿಡುವಂತಹ ಸಮಾಚಾರ ಅಲ್ಲ ಅದಕ್ಕೋಸ್ಕರ ಅವಳು ಪ್ರಾಣ ಕಳ್ಕೊಂಡ್ಲು ಸರ್ ಈಗ ಈಗ ನಾನೇನ್ ಮಾಡ್ಲಿ ಮಾಡಬೇಕಾದ್ದು ನೀವಲ್ಲ ನಾನು ತಿಳಿದೋ ತಿಳಿದೇನೋ ಮೇಸ್ತ್ರಿ ಮಗಳ ಸಾವಿಗೆ ನೀವೇ ಕಾರಣರಾದ್ರಿ ಆದ್ರಿಂದ ನಿಮ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಐ ಆಮ್ ಟ್ರಾನ್ಸ್ಫರಿಂಗ್ ಯು ಟು ಮೈ ಎಸ್ಟೇಟ್ ಎಸ್ಟೇಟ್ಗಾ ಹೌದು ಕಣ್ ಮುಂದಿದ್ರೆ ಮಾತ್ರ ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ಈ ಫೈಲ್ ಒಳಗೆ ಇರೋ ಮ್ಯಾಟರ್ ತಿಳಿದೇ ಇರೋವರೆಗೆ ಹೇಗೆ ನಿಶ್ಚಿಂತೇನೋ ಹಾಗೆ ಕೋಪದಿಂದಿರೋ ಕೆಲಸಗಾರರ ಕಣ್ಣಿಗೆ ಬೀಳದೆ ಕೆಲವು ದಿನ ನೀವು ಎಸ್ಟೇಟ್ನಲ್ಲಿದ್ಬಿಡಿ ಸರ್ ನಾನು ನನ್ನ ಮಗ ಕೃಷ್ಣನ ನೋಡ್ಕೊಂಡಾಗುತ್ತೆ ಯು ಗೋ ದೇರ್ ಗಲಾಟೆ ಜಾಸ್ತಿ ಆಗೋದ್ರಲ್ಲಿ ನೀವು ಇಲ್ಲಿಂದ ಹೊರಟೋಗಿ ಓಕೆ ಸರ್
ಕುಡಿಬೇಡಿ ಕುಡಿಬೇಡಿ ನನ್ನ ಬಿಡ್ಬಿಡಿ ನಾನು ನಿಮ್ಮ ಡ್ಯಾನ್ಸ್ ಮಾಡೋಣ ಕುಡಿಬೇಡಿ 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 ಅಪ್ಪ ಕುಡಿ ನಾನಿಲ್ಲಿ ಕಳಿಸಿದ್ದು ಓದಕ್ಕೆ ಡ್ಯಾನ್ಸ್ ಮಾಡೋದಕ್ಕಲ್ಲ ಹೀಗೆಲ್ಲ ಕುಣ್ಕೊಂಡು ನನ್ನ ಆಸೆನ ಮಣ್ಣು ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಐ ವಿಲ್ ಕಿಲ್ ಯು ಐ ವಿಲ್ ಇದಕ್ಕೆಲ್ಲ ಕಾರಣ ನೀನೆ. ಮಕ್ಕಳು ಓದು ಬುದ್ಧಿವಂತರಾಗಬೇಕು, ಸೊಸೈಟಿನಲ್ಲಿ ಒಳ್ಳೆ ಹೆಸರು ತರಬೇಕು ಅಂತ ಎಲ್ಲ ತಾಯಂದ್ರು ಆಸೆ ಪಡ್ತಾರೆ. ನಾನೇನ್ ಮಾಡ್ಲಿ ಅಂದ್ರೆ, ಚಿಕ್ಕ ವಯಸ್ಸಿಂದ ಅವನಿಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸಿಲ್ಲಿಯಾಗಿ ಮಾತಾಡ್ಬೇಡ, ಅಸ್ಥಿಭಾರ ಇಲ್ಲದೇನೆ ಅರಮನೆ ಕಟ್ಟಬೇಕು ಅನ್ನೋ ಆಸೆ ಮಾತ್ರ ಇದ್ರಾಗುತ್ತ? ನಮ್ಮನ್ನ ಮತ್ತೊಬ್ರು ಗೌರವಿಸಬೇಕಾದ್ರೆ ನಮಗೊಂದು ಅಂತಸ್ತಿರ್ಬೇಕು, ಅದಕ್ಕೆ ಚೆನ್ನಾಗಿ ಓದಬೇಕು, ಸಂಪಾದಿಸ್ಬೇಕು. ಅದನ್ನ ಬಿಟ್ಟು ಬಯಲಾಡ್ದವ್ರು ಹಾಗೆ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿದ್ರೆ ಯಾರು ಗೌರವಿಸ್ತಾರೆ? ಲಕ್ಷ್ಮಿ, ನಮಗಿರೋನು ಒಬ್ಬನೇ ಮಗ, ಅವನು ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಆಸೆ ಪಟ್ಟೆ. ಅವನು ಓದ್ ಮುಗಿದ ತಕ್ಷಣ ಬಾಂಬೆಲ್ಲೊಂದು ಕಲ್ಕತ್ತಾದಲ್ಲೊಂದು ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದೆ. ಈ ಪಾಪಿ ನನ್ನ ಆಸೆಗೆಲ್ಲ ಮಣ್ಸುರಿದು ಬಿಟ್ಟ. ಇವನು ಹೀಗಾಗ್ತಾನೆ ಅಂತ ಗೊತ್ತಿದ್ರೆ ಮಗುವಾಗಿದ್ದಾಗಲೇ ಕುತ್ತಿಗೆ ಹೆಚ್ಚಕ್ಕೆ ಬಿಡ್ತಿದ್ದೆ. ಕೈ ಇದು ಕುಡುಗೋಲು, ನಾನೇ ಕಡ್ದವನು. ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ ಹುಡುಗಿ ರಾಧಾ, ಅವಳು ಮ್ಯಾಕ್ ಕೈ ಮಾಡಿದ್ರೆ ನೋಡ್ಕೊಂಡು ಸುಮ್ಮಿರಕಾತದ ಅವನ್ನ. ಹೆಂಗೈತೆ ಕತೆ? ಮಾಡಿಕ ರೇ ಚಾರ್ಜ್ ಶೀಟು ನೆಟ್ಟಗೆ ಬರೀರಿ, ಆಮ್ಯಾಗ ಸಾಕು ಸಿಗಿಕ್ಸಿ ಸಿಕ್ಕಿಲ್ಲ ಅಂತ ಪರದಾಡ್ಬೇಡಿ. ನಾನು ಜೈಲಿಂದ ಬಂದ ಮ್ಯಾಕೆ ನಮ್ಮ ಮಾವನ ಮಗಳನ್ನ ಮದುವೆ ಆಗ್ಬೇಕು. ಐ ಆಮ್ ಮಾಧುರಾವ್ ಹಿಯರ್. ಸರ್, ನಾನು ಜಗನ್ನಾಥ್ ಮಾತಾಡೋದು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ರಿ ಅದು? ಅದು ನಿಮ್ ಮಗ ಕೃಷ್ಣ ಇದಾನಲ್ಲ, ಅವನು ಕಾಲೇಜಿಗೆ ಚಕ್ಕರ್ ಹೊಡೆದು ಡಾನ್ಸ್ ಮಾಡ್ತಾನೆ ಅಷ್ಟೇ ತಾನೇ? ಶಿಟ್, ಅದಲ್ಲ ಸರ್, ಅದಕ್ಕಿಂತ ಮುಖ್ಯವಾದ್ದು. ಅದಕ್ಕಿಂತ ಮುಖ್ಯವಾದ್ದ? ಕಳಿಸಿದ್ದು ಓದಕ್ಕೆ ಡ್ಯಾನ್ಸ್ ಮಾಡೋದಕ್ಕಲ್ಲ. ಈಗೆಲ್ಲ ಕುಣ್ಕೊಂಡು ನನ್ನ ಆಸೆನ ಮಣ್ಣು ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಐ ವಿಲ್ ಕಿಲ್ ಯು.
ನಿಲ್ಲಿಸು ರಾಧಾ, ನಿಲ್ಲಿಸು. ಆಡ್ಬೇಡ, ಆಡ್ಬೇಡ ರಾಧಾ. ನನ್ ಕೃಷ್ಣ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅವತ್ ನನಗೆ ಗೆಜ್ಜೆ ಕಟ್ಟಾಗ ನಕ್ಕಲ್ಲ, ಹಾಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಿಮ್ಗೆ ಇವತ್ತೊಂದು ಅಡಲ್ಟ್ ಸಿನಿಮಾ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಹೀರೋ ಯಾರು ಅಂತ ನಿಮಗ್ ಗೊತ್ತು, ಹೀರೋಯಿನ್ ಯಾರು ಅಂತ ನನ್ ಚೆನ್ನಾಗ್ ಗೊತ್ತು. ಇವಳು ಕೂಲಿ ಮಾಡೋನ್ ಮಗಳು ಸರ್. ಅಂತಸ್ ನೋಡದೆ ಪ್ರೀತಿಸ್ದ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗನ್ನ ಸಿಂಗಾಪುರ್ ಕಳಿಸಿದ್ರಿ, ನನ್ನ ಎಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಈಗ ನೀವೆಲ್ಲಿ ಹೋಗ್ತಿರೋ, ನಿಮ್ ಮಗನ್ ಎಲ್ಲಿ ಕಳಿಸ್ತಿರೋ? ಏನಿವತ್ತು ಎಲ್ಲ ಆಶ್ಚರ್ಯವಾಗಿದೆಯಲ್ಲ, ಎಲ್ಲರೂ ನಿಶ್ಶಬ್ದವಾಗಿದ್ದೀರಿ. ಗುಡ್, ಕ್ಲಾಸ್ ಅಂದ್ರೆ ಹೀಗಿರ್ಬೇಕು. ನಾಗರಾಜ. ಎಸ್ ಸರ್. ರಮೇಶ. ಎಸ್ ಸರ್. ಪುಷ್ಪ. ಪ್ರೆಸೆಂಟ್ ಸರ್. ಕೃಷ್ಣಸ್ವಾಮಿ. ಎಸ್ ಸರ್. ಕೃಷ್ಣ. ರವಿ, ಯಾವತ್ತು ಕೃಷ್ಣ ಅಂತ ಹೇಳಕ್ ಮುಂಚೆನೆ ಎಸ್ ಸರ್ ಅಂತ ಪ್ರಾಕ್ಸಿ ಹೇಳ್ತಾ ಇದ್ದೆ, ಇವತ್ ಯಾಕೆ ಸುಮ್ನೆ ಇದೆಯಾ? ಅವನು ಕಾಲೇಜಲ್ಲಿದ್ರೆ ಪ್ರಾಕ್ಸಿ ಹೇಳ್ಬೋದು, ಆದ್ರೆ ಅವನು ಕಾಲೇಜಿಗೆ ಸರಿಯಾಗಿ ಅಟೆಂಡ್ ಮಾಡಲ್ಲ, ಅಲ್ಲಿ ಇಲ್ಲಿ ತಿರುಗ್ತಾನೆ ಅಂತ ಅವ್ರ ತಂದೆ. ಓದ್ದಿರ್ ಕಾಲೇಜ್ ಯಾಕೆ ಅಂತ ಕೃಷ್ಣನ್ನ ಕರ್ಕೊಂಡು ಹೊರಟೋದ್ರು ಸರ್. ಡ್ರೈವರ್, ಕಾರ್ ನಿಲ್ಸು. ಯಾಕೋ? ನನಗೆ ಬೇಕಾದ ಒಂದು ವಸ್ತುನ ಬಿಟ್ಬಿಟ್ಟೆ. ಅಂದ್ರೆ? ಅದೇನಪ್ಪ, ಅವತ್ ಬರ್ತ್ಡೇ ಪ್ರೆಸೆಂಟ್ ಮಾಡಿದ್ಯಲ್ಲ ಉಂಗ್ರ, ಕೈಯಿಂದ ಜಾರ್ ಬಿದ್ದು ಹೋಯ್ತು, ಈಗ ತಂದ್ಬಿಡ್ತೀನಿ. ಹೋಗು ಹೋಗು ಇಲ್ಲಿದ್ದ. ಸಿಕ್ಬಿಡ್ತಪ್ಪ ಉಂಗ್ರ, ಸಿಕ್ಬಿಡ್ತು.
ಯಾಕೆ ಲಕ್ಷ್ಮಿ ಟಿವಿ ಆಫ್ ಮಾಡಿದೆ? ನಿಮಗೆ ನಾಟ್ಯ ಅಂದ್ರೆ ಆಗಲ್ವಲ್ಲ, ಅದಕ್ಕೆ. ಅದ ಆವಾಗ ಕಲೆ ಒಂದು ಬಿಸಿಲು ಗುದ್ರೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅರ್ಥವಾಯ್ತು, ಕಣ್ಣು ಮನಸ್ಸನ್ನ ತಣಸೋ ಒಂದು ದೈವಿಕ ಶಕ್ತಿ ಅಂತ. ಇಷ್ಟು ದಿನ ಆ ಕಲೆನ ಅಲಕ್ಷ್ಯ ಮಾಡದಲ್ಲ ಅಂತ ವ್ಯಥೆ ಆಗ್ತಿದೆ. ನಿಜವಾಗ್ಲೂ ಹೇಳ್ತಿದ್ದೀರಾ? ನನ್ ಕಿವಿ ನಂಬ್ತಾನೆ ಇಲ್ಲ. ಇಲ್ಲ ನೋಡು, ಗೆಜ್ಜೆ ಗೆಜ್ಜೆ, ಈ ಗೆಜ್ಜೆನ ನಮ್ಮ ಕೃಷ್ಣಗೋಸ್ಕರ ನಾನ್ ತಂದಿದ್ದೀನಿ. ಇನ್ನು ಮೇಲೆ ಅವನು ನಡೆಯುವಾಗ ಹೆಜ್ಜೆ ಹೆಜ್ಜೆಗೆ ಗೆಜ್ಜೆ ಶಬ್ದ ಕೇಳಬೇಕು ಅಂತ ಆಸೆ ಪಡ್ತೀನಿ. ಮಗನ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರೋರು ಅವನು ಕಾಲೇಜ್ ಬಿಡಿಸಿ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಯಾಕೆ ಗೊತ್ತಾ, ಅವನ ಬೆಳಗಾಂನಲ್ಲಿರೋ ನಾರಾಯಣ ಶಾಸ್ತ್ರಿಗಳ ಹತ್ರ ಕಳಿಸಿ ಎಲ್ಲಾ ತರ ಡಾನ್ಸ್ ಕಲಿಸಿ ದೊಡ್ಡ ದೊಡ್ಡ ಡಾನ್ಸರ್ ಮಾಡಬೇಕು ಅಂತ ಆಸೆ. ಇನ್ನು ಸ್ವಲ್ಪ ದಿನದಲ್ಲಿ ಅವನು ಮಾಧುರಾವ್ ಮಗ ಅನ್ನೋದ್ರ ಬದಲಾಗಿ ಇವರು ಗ್ರೇಟ್ ಡಾನ್ಸರ್ ಕೃಷ್ಣನ ಅಪ್ಪ ಅಂತ ಜನ ಕರೆಯೋ ಹಾಗೆ ಮಾಡ್ತೀನಿ. ಅದೇ ನನ್ನ ಗುರಿ. ಕೂತ್ಬಿಟ್ಟಿದ್ಯಮ್ಮ, ಇನ್ ನನ್ ಕೂಗ್ ನಿನ್ಗೆಲ್ಲ ಕೇಳುತ್ತೆ, ಆ ದೇವರೇ ಬಂದು ಕೂಗಿದ್ರು ನಿನ್ ಕೇಳಲ್ಲ. ಶಾಸ್ತ್ರಿಗಳೇ, ನಮಗೂ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಮನೇಲಿ ಒಂದ್ ತಿಂಕೆ ಮರಿ ಇಟ್ಕೊಂಡಿದ್ದೀರಾ, ಅದ್ರ ಮನ್ಸು ಅರ್ಥ ಮಾಡ್ಕೋಬಾರ್ದ? ನೀವ್ ಹೇಳ್ಕೊಡ್ಬೇಡಿ, ಆ ಹುಡುಗಿ ಹೇಳ್ಕೊಡ್ಲಿ, ನಾವ್ ಕಲ್ತ್ಕೋತೀವಿ. ನೀವೆಲ್ಲ ಇಲ್ಲಿ ಹೋಗ್ತೀರೋ ಇಲ್ವೋ? ಖಂಡಿತ ಹೋಗಲ್ಲ. ನಸಿಂಗ ಕುಣ್ಯೋ ಪಾಪಿ ಮುಂದೆ ಹಾಳಾಗೋಗಿ. ಸ್ವಲ್ಪ ನಿಮ್ ಹುಡುಗಿಗೆ ಹೇಳ್ಕೊಡಕ್ ಹೇಳಿ, ಇಲ್ದಿದ್ರೆ ನಾವ್ ಹೇಳ್ಕೊಡ್ತೀವಿ ಡ್ಯಾನ್ಸ್ ನ. ಪ್ರೀತಿಯ ರಾಧನಿಗೆ ಅವತ್ತಿನ ನನ್ನ ನಡವಳಿಕೆಯ ಕಂಡು ನಿನಗೆ ಬೇಸರವಾಗಿರ್ಬೋದು. ನಿನ್ನ ಮುಖದಲ್ಲಿ ನೋವನ್ನು ಕಂಡು ನಾನು ನಿನ್ನ ಬಿಟ್ಟು ಬರುವುದೇ ಕಷ್ಟವಾಯಿತು. ನಾಟ್ಯನೇ ನನ್ನ ಉಸಿರು ಎಂದು ತಿಳಿದ ನೀನು ಅದನ್ನು ಮುಂದುವರಿಸುವ ಒಂದು ಮಾತು ಜ್ಞಾಪಕದಲ್ಲೇ ಇದೆ. ಅದನ್ನು ನೆರವೇರಿಸಬೇಕು ಅನ್ನೋ ಒಂದೇ ಆಸೆಗೆ ನಿನ್ನ ಬಿಟ್ಟು ನನ್ನ ತಂದೆ ಜೊತೆಲಿ ಬರಬೇಕಾಯ್ತು. ನಾಟ್ಯ ಅಭ್ಯಾಸ ಮಾಡಿ ಬೇಗ ಬಂದು ನಿನ್ನನ್ನು ಸೇರುತ್ತೇನೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದೇನಿದು? ಎಂಟು ಮರಗಳಲ್ಲಿ ಏಳೇ ಮರ ಇದೆಯಲ್ಲ. ನಾನೇನೋ ಲೆಕ್ಕದಲ್ಲಿ ಸ್ವಲ್ಪ ವೀಕೆ, ಆದ್ರೆ ಎಂಟು ಮರ ನನ್ನಿಂದ ಎಣಿಸಕ್ಕಾಗಲ್ವಾ? ಎಂಟನೇ ಮರ ಬಲಗಡೆ ತಿರುಗಿದ್ರೆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ. ಬಲ ಯಾವುದು? ಇದೇ ಬಲ, ಇದೇ ಬಲ. ಆ ರಾಮನಿಗೋಸ್ಕರ ಆ ಹನುಮಂತ ಸಮುದ್ರನೇ ದಾಟದ್ನಂತೆ. ನನ್ನ ಸ್ನೇಹಿತ ಕೃಷ್ಣನ್ಗೋಸ್ಕರ ಈ ದಾಂಡಿಗ ದೊಡೂತಿ ದೇಹ ನೊತ್ಕೊಂಡು ಬೆಟ್ಟ ಹತ್ತಬೇಕಾಗಿದೆ. ಹತ್ತುತ್ತೀನಿ ಹತ್ತುತ್ತೀನಿ. ಆ ಕಾಲದಿಂದ ಈ ಕಾಲದವರೆಗೂ ಲವ್ ಮಾಡಿದವ್ರ ಪೋಸ್ ಎಲ್ಲ ಇದೆ. ಈ ಹುಡುಗಿ ಕೂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಇವಳೇ ನಮ್ಮ ಕೃಷ್ಣನ್ ರಾಧಾ ಅಂತ ಕಾಣತ್ತೆ. ರಾಧಮ್ಮ ಕರೆಕ್ಟ್, ನಾನು ಸಕ್ಸಸ್ಫುಲ್ ಆಗ್ಬಿಟ್ಟೆ. ಇವನ ಬುದ್ಧಿನೇ ಬುದ್ಧಿ. ನಾನು ಕೃಷ್ಣನ್ ಸ್ನೇಹಿತ. ತಗೊಳ್ಳಿ ಕಾಗದ, ನಿಮ್ ಕೃಷ್ಣ ನಿಮಗ್ ಬರ್ದಿದ್ದು. ಈ ರಾಗ
ಯಾವ ಭಕ್ತರನ್ನು ದೇವ್ರು ನಿರಾಕರಿಸಲ್ಲಮ್ಮ. ನಿಮ್ ಮಾತಿಗೆ ಎದುರಾಡುವಂತ ನಿರ್ಬಂಧಕ್ಕೆ ನನ್ನನ್ನು ಸಿಕ್ಸ್ಬೇಡಿ ತಾತ. ಈಗೆಲ್ಲ ಮಾತಾಡಿದ್ರೆ ಹೇಗಮ್ಮ? ತಾತ, ನಾನು ಕಲೆಯನ್ನ ಪ್ರೀತಿಸೋಳು, ಅದನ್ನೇ ದೈವ ಅಂತ ತಿಳ್ಕೊಂಡಿರೋಳು. ಹಾಗಿದ್ದು ಕೃಷ್ಣಂಗೆ ಯಾಕಮ್ಮ ಡ್ಯಾನ್ಸ್ ಹೇಳ್ಕೊಡಲ್ಲ ಅಂತೀಯ? ತಾತ, ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತೀರ? ನಾನು ಕಲೆನ ಕಾಸಿಗಾಗಿ ಮಾರೋಳಲ್ಲ, ಹುಡುಗಾಟಿಗೆಗೆ ಡ್ಯಾನ್ಸ್ ಕಲಿಬೇಕು ಅನ್ನೋರಿಗೆ ನಾನು ಡ್ಯಾನ್ಸ್ ಹೇಳ್ಕೊಡಲ್ಲ. ಕೃಷ್ಣನ್ ಹಾಗೆ ತಿಳ್ಕೊಬೇಡಮ್ಮ, ಅವನ ಡ್ಯಾನ್ಸ್ ಕಲಿಯೋದ್ರಲ್ಲಿ ತುಂಬಾ ಆಸೆ ಇರೋದ್ರಿಂದ ಅವ್ರ ಅಪ್ಪ ಅವನ್ ಇಲ್ಲಿ ಕಳಿಸಿರೋದು. ಅದಕ್ಕೆ ಇಲ್ಲಿಗೆ ಕಳಿಸ್ಬೇಕು? ಬೆಂಗಳೂರಿನಲ್ಲಿ ಡ್ಯಾನ್ಸ್ ಕಲಿಸೋರು ಇಲ್ವಾ? ಬೆಂಗಳೂರು ಮಾತ್ರ ಅಲ್ಲಮ್ಮ, ಇಡೀ ಕರ್ನಾಟಕನೇ ಭರತನಾಟ್ಯಕ್ಕೆ ತವರು ಮನೆ ಇದ್ದಾಗೆ. ಅದು ಅಲ್ಲದೆ ಕೃಷ್ಣನ್ ಅವ್ರು ನಮ್ಮನೆಗೆ ಕಳಿಸಿರೋದ್ರಿಂದ ನಾವು ಡ್ಯಾನ್ಸ್ ಹೇಳ್ಕೊಡ್ಲೇಬೇಕಮ್ಮ, ಅದು ನಮ್ ಕರ್ತವ್ಯ ಅಮ್ಮ. ಕರ್ತವ್ಯ ಅಂತ ಹೇಳಿ ನಮ್ ಗುರಿ ವಿರುದ್ಧವಾಗಿ ನಡೆಯೋಕಾಗತ್ತಾ? ಯಾವ್ದಮ್ಮ ಗುರಿ? ನಮ್ಮ ಹತ್ರ ಇರೋ ಕಲೆನ ಇನ್ನೊಬ್ಬನಿಗೆ ಹೇಳ್ಕೊಡ್ಬಾರ್ದು ಅನ್ನೋದು ಗುರಿ ಏನಮ್ಮ? ಇನ್ನೊಬ್ಬ ಕಲೆಗಾರ ಬರಬಾರ್ದು, ತಾನೇ ರಾಜನಾಗ್ ಮೆರಿಬೇಕು ಅನ್ನೋದು ಗುರಿ ಏನಮ್ಮ? ಒಬ್ಬನಿಗೆ ಒಂದ್ ಹಿಡಿ ಅನ್ನ ಕೊಟ್ರೆ ಒಂದ್ ಹೊತ್ತು ಹೊಟ್ಟೆ ತುಂಬುತ್ತೆ, ಒಂದಿಷ್ಟು ಹಣ ಕೊಟ್ರೆ ಬೆಳಗ್ಗೆ ಇರುತ್ತೆ ಸಾಯಂಕಾಲ ಹೋಗುತ್ತೆ. ಆದ್ರೆ ಕಲಾದಾನ ಅನ್ನೋದು ಮಹಾ ಪವಿತ್ರವಾದಮ್ಮ, ಅದು ಶಾಶ್ವತವಾಗಿ ಉಳಿಯುತ್ತೆ, ಅಭಿವೃದ್ಧಿನೂ ಹೊಂದುತ್ತೆ. ತಾತ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ತಿಳಿದು ತಿಳಿದು ನನ್ನ ಬಲವಂತ ಮಾಡ್ತೀರಲ್ಲ. I know disco dance. Chanta mari, chanta mari. I know break dance. I know Bharatanatya. ನಮ್ಮನ್ನು ಒಳಕರದ ಏನಾದ್ರೂ ಕೊಡು, ಏನಾದ್ರೂ ಹೇಳ್ಕೊಡು ಅಂದ್ರೆ ಬರ್ತಾನೆ ಇಲ್ವಲ್ಲ? ಶಾಂತ ಶಾಂತ ಮರಿ, ನೀನೇ ಬಂದು ಹೇಳ್ಕೊಡ್ತೀಯೋ ಇಲ್ಲ ನಾವೇ ಒಳಕ್ ಬರೋಣ? ಬಾರೇ ಶಾಂತ. ಏನೋ ನವಿಲ್ ಬರುತ್ತೆ ನಲಿಯೋಣ ಅಂದ್ರೆ ಯಾವ್ದೋ ಗುಳಿ ಬರ್ತಾ ಇದೆಯಲ್ಲೋ. ನವಿಲ್ ಡ್ಯಾನ್ಸ್ ಹೇಳ್ಕೊಟ್ರೆ ಬೇಗ ಮರ್ತೋಗುತ್ತೆ,
ಗೂಡಿ ಡ್ಯಾನ್ಸ್ ಹೇಳ್ಕೊಟ್ರೆ ಜನ್ಮ ಜನ್ಮಕ್ಕೂ ಜ್ಞಾಪಕ ಇರುತ್ತೆ. ಏಯ್ ಬಾರೋ ಇಲ್ಲಿ ಬಾರೋ. ಯಾವ ಡ್ಯಾನ್ಸ್ ಅಪ್ಪ ಬೇಕು ನಿಂಗೆ? ಭರತನಾಟ್ಯ. ಓಹೋ ಭರತನಾಟ್ಯನ, ತಗೋ. ತಾಮ್ ದಿ ತಾಮ್ ತೈ ತತ್ ತೈ ಕುತ್ಗೆ ಹೀಗೆ ಆಡಿಸ್ಬೇಕು, ಗೊತ್ತಾಯ್ತಾ? ಎಲ್ಲಿ ನೀನ್ ಆಡ್ಸಿ ನೋಡೋಣ. ಹೀಗೆ ಹೀಗೆ ಇಲ್ಲಿ ಎತ್ತಿ. ನಿನಗೆ ಯಾವ ಡ್ಯಾನ್ಸ್ ಬೇಕಪ್ಪ? ಬ್ರೇಕ್ ಡ್ಯಾನ್ಸ್. ಬ್ರೇಕ್ 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 ಡ್ಯಾನ್ಸ್ ಮಾಡ್ಬೇಕಾದ್ರೆ ಮೂಳೆಗಳೆಲ್ಲ ಬಾರಿ ಲೂಸ್ ಆಗಿರ್ಬೇಕು, ನಿಂದು ಟೈಟು, ಕೈ ಹೀಗೆ ತಿರುಗಿಸ್ಬೇಕು. ನಿನ್ಗೆ ಯಾವ ಡ್ಯಾನ್ಸ್ ಬೇಕು? ಕಥಕ್. ಓಹ್ ಕಥಕ್ ಇದು. ತೈ ತತ್ ಆ ತೈ ತತ್ ತಾ ಧಾತ್ರಿ ಕಿಡ್ತಗ ಧಾತ್ರಿ ಕಿಡ್ತಗ ಧಾತ್ರಿ ಕಿಡ್ತಗ ಢಂಕನಕ 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 ಢಂಕ ಢರ ಅಡ್ಡರ ಬ್ರೇಕ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಕರಾಟೆ ಹೊಡಿತೀಯಾ? ಇದು ನೋಡ ಡ್ಯಾನ್ಸ್ ಕಲಿಬೇಕೇನ್ರು? ಬೇಡ. ಡ್ಯಾನ್ಸ್ ಅನ್ನೋದು ಒಂದು ಕಲೆ. ನಿಮ್ಮಂತ ಕಂತ್ರಿ ಬುದ್ಧಿ ಇರೋರು ಯಾವತ್ತೂ ಕಲಾವಿದ್ರೆ ಆಗಕ್ಕಾಗಲ್ಲ, ಕಣ್ಣನ್ ಮಕ್ಕಳ್ರೆ ಆಗೋದು. ಏನ್ರ ಏನ್ರ ಮೇಲೆ ಇನ್ನೊಂದ್ಸರಿ ಹೀಗ್ ಬಂದು ಗಲಾಟೆ ಮಾಡಿದ್ರು ಹುಷಾರ್ ಹೋಗ್ರ. ಬಹಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಆ ಪೋಲಿ ಹುಡುಗರು ದಿನಾ ಬಂದು ತೊಂದರೆ ಕೊಡ್ತಾ ಇದ್ರು. ಅವ್ರು ಒಳ್ಳೆ ಪಾಠ ಕಲಿಸ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಇನ್ಮೇಲೆ ಅವ್ರು ನಿಮ್ಮ ಮನೆ ಕಡೆ ತಲೆ ಇಟ್ಟು ಮಲಗಲ್ಲ. ಗುರುಗಳೇ, ಶಾಂತ ಅವ್ರಿಗೊಂದು ಮಾತು ಹೇಳಿ, ಅವ್ರ ಗುರಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ನಾನು ಬರ್ತೀನಿ ಗುರುಗಳೇ. ಇಲ್ಲಿ ನನ್ನ ಬಾಕ್ಸು ಗೆಜ್ಜೆ ಇಟ್ಟಿದ್ದೆ, ಅದು ಶಾಂತ ತಗೊಂಡ ಒಳಗಡೆ ಇಟ್ಟಿದ್ದಾಳಪ್ಪ. ತಾತ, ಕೃಷ್ಣನ ಸ್ನಾನ ಮಾಡಿ ಊಟಕ್ಕೆ ಬರೋಕ್ ಹೇಳಿ. ಯಾಕೆ ಮಗ ಇವತ್ತೊಂಥರ ಇದೆಯಾ? ನಿನ್ನ ಕೆಲಸ ಕಳಿಸಿ ನಿನ್ ಬ್ಯಾಸರನ? ನಂಗೂ ಅದಿಷ್ಟ ಇಲ್ಲ. ಅದನ್ನ ನಾನು ಏನ್ ಮಾಡಲಿ? ನಿನ್ನ ನನ್ನ ಪಕ್ಕದಾಗೆ ಇರಿಸ್ಕೋಬೇಕು ಅಂತ ನಂಗೆ ಭೂ ಆಸೆ. ಅಯ್ಯೋ ಶಿವನೇ, ನಾನೆಂತ ಉಜ್ಜಪ್ಪ ಅಲ್ಲ, ಇನ್ ಏಟು ದಿನ ಅಂತ ನಿನ್ನ ಜೊತೆಯಾಗಿರ್ತೀಯ, ಲಗ್ನ ಆಗೋ ಗಂಟ. ಆಮ್ಯಾಕೆ ಹೊಸೊಸಿಯಾಗಿ ನನ್ನಿಂದ ದೂರ ಹೊಂಟೋಯ್ತೀಯ. ನಿನ್ ಲಗ್ನ ಹೆಂಗ್ ಮಾಡ್ತೀನಿ ಗೊತ್ತಾ? ಅದನ್ನ ಕೇಳಿದೆ ಅಂದ್ರೆ ಆ ಸಂತೋಷದಾಗೆ ಜ್ಞಾನ ತಬ್ಬಿದೋಯ್ತೀಯ. ನೀನು ಮದುಮಗಳಾಗಿ ಹಸೆ ಮನೆ ಮ್ಯಾಲೆ ಕುಂತ್ಕೊಳಕ್ಕೆ, ಹೆಜ್ಜೆ ಮ್ಯಾಲೆ ಹೆಜ್ಜೆ ಇಟ್ಕೊಂತ ನಾಚ್ಕೊಂತ ನಾಚ್ಕೊಂತ ಬರೋದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು. ಈಗ ನಾನು ಹೇಳಿದ್ದನ್ನೆಲ್ಲ ಕನಸು ಕಾಣ್ತಾ ಬರ್ತಾ ಇದೀಯಾ? ಆ ಕನಸಿನಾಗೆ ಈ ಅಪ್ಪನ ಮರಿಬೇಡ ಮಗ, ನಾ ತೋಳ್ನಾಗೆ ಎತ್ಕೊಂಡು ಆಡಿಸಿದ ಅಪ್ಪ ನಾನು. ನಿಂಗೇನಾರ ಆದ್ರೆ ನಾನ್ ಜೀವ ಸಹಿತ ಅವಳು ಯಾಕಿಲ್ಲ. ಏನು ಮಾತಾಡದೆ ಸುಮ್ಕೆ ಬತಾ ಇದೀಯಲ್ಲ, ನಿಂಗೇನಾರ ಆಸೆ ಇದ್ರೆ ಹೇಳು, ನಾನು ನಡೆಸ್ಕೊಡ್ತೀನಿ. ಹೇಳು ಮಗ. ದಾದಾ 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 ಮಗ.
ನನಗೆ ಗೊತ್ತಿಲ್ಲಮ್ಮ. ಹೊರಗಡೆ ಯಾಕೆ, ಏನಾಯ್ತು? ನೋಡಪ್ಪ, ಬೆಂಕಿ ಅಂತ ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಸುಟ್ಟು ಬಿಡುತ್ತಾ? ಈ ಪುಸ್ತಕ ಅಲ್ಲಿದ್ದಿದ್ರೆ ಏನಾಗ್ತಿತ್ತಪ್ಪ? ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಏನ್ ಹೇಳಪ್ಪ, ಅವಳಿಗೆ ಕಲೆ ಮೇಲಿರುವಷ್ಟು ಆಸೆ ಮದುವೆ ಮೇಲಿಲ್ಲ. ಮದುವೆ ಆದರೆ ತಾಳಿ ಕಟ್ಟದವನು ತನ್ನ ನಾಟ್ಯ ಕಲೆನ ಮೂಟೆ ಕಟ್ಟಿ ಎಲ್ಲಿ ಮೂಲೆ ಹಾಕ್ಬಿಡ್ತಾನೋ ಅಂತ ಭಯಪಡ್ತಾಳೆ. ಮದುವೆಗೋಸ್ಕರ ವಯಸ್ಸಾದ ನಿಮ್ಮನ್ನು ನಾನು ನಂಬಿಕೊಂಡಿರೋ ನಾಟ್ಯ ಕಲೆನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಕಣ್ಣೀರಾಗ್ತಾಳೆ. ನಾನು ಏನ್ ಮಾಡ್ಲಿ ಗುರುಗಳೇ? ಒಂದ್ ವೇಳೆ ನಾಳೆ ಅವ್ರನ್ನ ಮದುವೆ ಆಗಕ್ಕೆ ಬರೋನು ನನ್ನ ಹಾಗೆ ಕಲೆಗೆ ಬೆಲೆ ಕೊಡೋನಾದ್ರೆ? ನಾನು ಪ್ರೀತಿಯಿಂದ ಒಂದು ಹೂವಿನ ಗಿಡ ಹಾಕಿದೆ, ಅಸ ತಿಂದ್ಕೊಂಡು ಹೋಯ್ತು. ಒಂದು ನಾಯಿ ಸಾಕಿದೆ, ಅದು ನೀ ಎತ್ತಿಲ್ಲದೆ ನನ್ನ ಕಾಲೆ ಕಚ್ಚಿಬಿಡ್ತು. ಇನ್ಯಾಕೆ ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನು ನಂಬಾಕಿಲ್ಲ, ನಾನು ಯಾರನ್ನು ನಂಬಾಕಿಲ್ಲ, ಯಾರನ್ನು ನಂಬಾಕಿಲ್ಲ. ಏನೆ ಯಾಕೆ ಹಂಗ ಹೇಳ್ತಾ ಕೂತಿದೀಯ? ಹಿಡುಕೊಳ್ಳಿನ ಒಲೆಗಲ್ಲ, ಅವಮಾನ ತಡಿಲಾರದೆ ಅಳ್ತಾ ಕೂತಿರೋ ನಿಮ್ಮ ಅಪ್ಪನಿಗಿದೆ ಕೊಳ್ಳಿನ. ಯಾಕೆ ಯಾಕೆ ಹಂಗ ನೋಡ್ತಾ ಇದೀಯ? ಇಷ್ಟಾದ್ರೂ ಇವನ್ ಯಾಕಿನ್ನ ಸಾಯ್ಲಿಲ್ಲ ಅಂತ ಸಾಯ್ತೀನಿ, ಸಾಯ್ತೀನಿ, ಕೂಡಲೇ ಸಾಯ್ತೀನಿ. ಆಮೇಲೆ ಕೊಳ್ಳಿಡು, ಕೊಳ್ಳಿಡು. ಬೇಡ ಬೇಡ ಬೇಡ, ಒಟ್ಟೆಯಾಗೆ ಕೆಟ್ಟ ತುಂಬಿಕೊಂಡಿರೋ ನಿನ್ನ ಕೈಲಿ ನಾನು ಯಾಕೆ ಕೊಳ್ಳಿಡ್ಕೊಂಡು ಸಾಯ್ಬೇಕು? ಬೇಕಾಗಿಲ್ಲ, ನಾನೇ ನಾನೇ ಬೆಂಕಿ ಹಚ್ಕೊಂಡು ಸತ್ತೋಯ್ತೀನಿ, ಬೆಂಕಿ ಹಚ್ಕೊಂಡು ಸತ್ತೋಯ್ತೀನಿ. ಯಾಕೆ ಹಿಂಗ ಅರ್ತೀಯ? ಏನಾಗುತ್ತೆ ನಿನ್ಗೆ? ಇನ್ನೇನಾಗ್ಬೇಕ್ರಪ್ಪ, ಎಲ್ಲ ಆಗೋಯ್ತು. ನೀವು ಒಳ್ಳೆ ಕಡೆ ಗಂಡು ನೋಡಿ ನಿನ್ ಮಗಳಿಗೆ ಲಗ್ನ ಮಾಡಿದೆ, ಊರವ್ರನ್ನೆಲ್ಲ ಕರೆದೆ, ಉಣ್ಣ ಹಾಕಿಸಿದೆ. ಆದ್ರೆ ಆದ್ರೆ ನಿಂಗ್ ಮೊಮ್ಮಗನೇ ಆಗ್ಲಿಲ್ಲ, ನಾನು ಇದ್ಯಾವುದು ಮಾಡ್ಲಿಲ್ಲ. ಈಗ ನನ್ನ ಮೊಮ್ಮಗ ಹುಡ್ತಾನಂತೆ, ಇವಳು ಮದುವೆ ಆಗದೆ ಬಸರಾಗವಳಂತೆ, ಕಂಡ್ರು ಕದ್ದು ಬಸರಾಗವಳಂತೆ. ಮನೆ ಆಳಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ತೀಯ ಅಂತಿದ್ರೆ ಕೆಟ್ಟ ಹೆಸರು ತಕ್ಕೊಂಡು ಬಂದಿ ಅಲ್ಲೇ. ಯಾಕೆ ಹೇಳ್ತೀಯ, ಯಾಕೆ ಕಳ್ತಾ ಇದೀಯ? ಹತ್ತು ಹತ್ತು ಕಣ್ಣೀರೆಲ್ಲ ಕಳ್ಕೋಬೇಡವೆ, ನಾ ಸತ್ ಮೇಲೆ ಹಳ ಹಾಕುವ ಸಿಕ್ಕ ಕಣ್ಣೀರ್ ಉಳಿಸ್. ಆಗೋದೆಲ್ಲ ಆಗೋಯ್ತು, ಅದಕ್ಕೆ ಹತ್ರ ಸತ್ರೆ ಬರ್ತದ? ಆ ಹುಡುಗ ಯಾರು, ಎಲ್ಲಿದ್ದಾನೆ ಅಂತ ತಿಳಿದು ಮುಂದಾಗ್ಬೇಕದನ್ ನೋಡು. ಹಿಂಗ ಹತ್ರ ಹೆಂಗೆ? ನಿಮ್ ಟ್ಯಾಕ್ಟಿಕ್ಸ್ ತುಂಬಾ ಸೂಪರ್ ಸರ್. ಒಂದ್ ದೊಡ್ಡ ಕೋಟೆನ ಚಿಕ್ಕದ್ ಮಾಡೋದಕ್ಕೆ ಪಕ್ಕದಲ್ಲಿ ಇನ್ನೊಂದ್ ದೊಡ್ಡ ಕೋಟೆನೆ ಕಟ್ಬಿಟ್ರಿ. ಕೃಷ್ಣನಿಗಿರೋ ಡ್ಯಾನ್ಸ್ ಹುಚ್ಚನ್ನೇ ಟ್ರಂಪ್ ಕಾರ್ಡ್ ಆಗಿಟ್ಕೊಂಡು ಪ್ರೀತಿ ಪ್ರೀತಿ ಅಂತಿದ್ದ ಹೆಣ್ಣನ್ನ ನನ್ನ ಮಗ
ಮರೆಯೋ ಹಾಗೆ ಮಾಡಿಬಿಟ್ಟೆ. ಒನ್ ದ ಗೇಮ್. ಈಗ ನನ್ನ ಮಗನಿಗೆ ನನ್ನ ಅಂತಸ್ತಿಗೆ ಸರಿಯಾದ ಸಂಬಂಧ ಹುಡುಕಿ ಗ್ರ್ಯಾಂಡ್ 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 ಆಗಿ ಮದುವೆ ಮಾಡಬಹುದು. ಅದಕ್ಕೇನು, ನಿಮಗೆ ಡ್ಯಾನ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಾಗ ನಟನೆ ಮಾಡಿ ನಿಮ್ ಮಗನ್ನ ಬೇರೆಯವರು ಕಳಿಸಿದ್ದು. ಎಸ್, ಅದೇ ನನ್ನ ಕಥೆಯಲ್ಲಿರೋ ಟ್ವಿಸ್ಟ್. ಪ್ರತಿಯೊಬ್ನು ತನ್ನ ಕತೆನ ತಾನೇ ಬರ್ಕೋಬೇಕು ಅಂತ ಆಸೆ ಪಡ್ತಾನೆ, ಆದ್ರೆ ದೇವರು ಮೊದ್ಲೇ ಬರ್ದಿರ್ತಾನೆ. ಏನ್ ಹೇಳ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ನನಗೆ ಕೊಟ್ಟು ಬಿಡುವರೆ ಸಂಬಂಧ ಕೇಳಕ್ ಹೋಗಿದ್ಕೆ, ಕಸ ಗುಡಿಸೋ ಕಸಪರಕೆಗೆ ಚಿನ್ನ ದಾರ ಬೇಕೆನ್ಲ ಅಂತ ಹುಚ್ಚ ನಾಯಿ ಬಡ್ದಂಗೆ ನನಗ್ ಬಡಿದ್ ಕಳಿಸಿದ್ರು ಕಣವ್ವ. ಕೆಲ್ಸಕ್ ಹೋಗ್ದಿರಾ ಸರ್ಸಕ್ ಹೋದ್ಯಲ್ಲ ಅದಕ್ ಕೊಟ್ಟು ಉಡುಗೊರೆ. ತಪ್ಪನಿಗೆ ಮೋಸ ಮಾಡಿ ಯಾವ ಒಂದು ಕೊಟ್ಟಲ್ಲೋ ಮಲಕ್ಕನ್ನು ಬಚ್ಚಾದಿಯಲ್ಲ ಅದಕ್ಕೆ ಕೊಟ್ಟು ಉಡುಗೊರೆ ಕಣೆ ಉಡುಗೊರೆ. ಮದುವೆಯಾಗಕ್ ಮುಂಚೆನೆ ನನ್ನ ತಾತನ್ ಮಾಡಕ್ ಹೊರತಿಯಲ್ಲ ಮನೆ ಆಳಿ ನಿನ್ನ ಹೌದು ನೀನು ಬದುಕಿರಬಾರ್ದು. ಮಗ ಅದಾ
ಕಂಪಿಸಿತು ಭಯದೆ ಕುಣಿದು ಢಮ ಢಮರು ಢಮ ಢಮರು ಶಿವನಾಡಿ ತಾಂಡವವ ಮೂ ಜಗವು ಕಂಪಿಸಿತು ಭಯದೆ ಪ್ರಮಥ ಗಣ ನಡು ನಡುಗೆ ಗಗನವಿದು ಗುಡುಗುಡುಗೆ ಸಾಗರದ ಅಲೆ ಉಕ್ಕಿ ಬರಲು ಪ್ರಮಥ ಗಣ ನಡು ನಡುಗೆ ಗಗನವಿದು ಗುಡುಗುಡುಗೆ ಸಾಗರದ ಅಲೆ ಉಕ್ಕಿ ಬರಲು ಢಮ ಢಮರು ಢಮ ಢಮರು ಶಿವನಾಡಿ ತಾಂಡವವ ಮೂ ಜಗವು ಕಂಪಿಸಿತು ಭಯದೆ Thank you.
ಕೈಗಳಿದೆ, ನೂ ಜಗದ ಪ್ರಾರ್ಥನೆಗೆ ನಾನಿನ್ನು ಒಲಿದೆ, ಕಾಮನನು ಗೆಲಿದವನ ಪೂಜೆಯಲ್ಲಿ ಗೆಲಿದೆ, ನೂ ಜಗದ ಪ್ರಾರ್ಥನೆಗೆ ನಾನಿನ್ನು ಒಲಿದೆ, ಶಕ್ತಿಯು ನೀ ಪರಶಿವನ ದೇಹದಲ್ಲಿ ಅರ್ಥವನ್ನು ನಾನಿನಗೆ ತಂದಿರುವೆ. ಢಮ ಢಮರು ಢಮ ಢಮರು ಶಿವ ಕುಣಿಯ ಶಾಂತಿಯಲ್ಲಿ ಭೂ ಜಗವು ಆಡುತ್ತಿರೆ ಜೊತೆಗೆ, ಕುಣಿದು ಢಮ ಢಮರು ಢಮ ಢಮರು ಶಿವ ಕುಣಿಯ ಶಾಂತಿಯಲ್ಲಿ ಮೂ ಜಗವು ಆಡುತ್ತಿರೆ ಜೊತೆಗೆ, ಭ್ರಮ ಖಗಣ ಹಾಡಿರಲು ಗಗನವದು ಮಳೆಗೆರೆಯ ಭೂಮಿಯದು ಸಂತಸದಿನಲಿಯೇ, ಭ್ರಮ ಖಗಣ ಹಾಡಿರಲು ಗಗನವದು ಮಳೆಗೆರೆಯ ಭೂಮಿಯದು ಸಂತಸದಿನಲಿಯೇ, ಢಮ ಢಮರು ಢಮ ಢಮರು ಶಿವ ಕುಣಿಯ ಶಾಂತಿಯಲ್ಲಿ ಮೂ ಜಗವು ಆಡುತ್ತಿರೆ ಜೊತೆಗೆ. ಬೇಕಾದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ನನಗೂ ನಿಮ್ಮ ಹಾಗೆ ಮನಸ್ಸಲ್ಲಿ ಏನೋ ತೂದಾಟ, ಅದು ಕೊನೆಯಾಗಬೇಕಾದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ನಾನು ಹೇಳೋ ಮಾತನ್ನ ನೀವು ಕೇಳಿದ್ರೆ ನಮ್ಮಿಬ್ರು ಪ್ರಶ್ನೆಗೂ ಉತ್ತರ ಸಿಕ್ಬಿಡುತ್ತೆ. ಒಳ್ಳೆ ವಿಷಯಗಳನ್ನ ಹೇಳೋದಕ್ಕಿಂತ ಕೇಳೋದ್ರಲ್ಲೇ ಸಂತೋಷ ಜಾಸ್ತಿ. ನಾನು ಹೇಳ್ಬೇಕಾದ್ನೆಲ್ಲ ಆಗ್ಲೇ ಹೇಳಿ ಮುಗಿಸಿದ್ದೀನಿ. ಈ ಕ್ಯಾಸೆಟ್ನಲ್ಲಿದೆ ಕೇಳಿ. ನಾಟ್ಯನೇ ನನ್ನ ಸರ್ವಸ್ವ ಅಂತೇಳಿದ್ ನನ್ನ ಬಾಳಲ್ಲಿ ರಾಧಾನ ಪ್ರೀತಿಯ ಜ್ಯೋತಿಯನ್ನು ಕಂಡೆ. ನಮ್ಮ ಸ್ನೇಹ ಬರೀ ಪ್ರೀತಿಲಿ ಉಳಿದೆ, ಎರಡು ದೇಹಗಳು ಒಂದಾಯ್ತು. ನಾಟ್ಯನ ಬೆಳೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಬಂದೆ. ನನ್ನ ನಿಮ್ಮ ಮಧ್ಯೆ ಬಂದ ಮದುವೆ ಪುಸ್ತಕದ ಅರಿವು ನನಗಾಯ್ತು. ಬೇರೆ ಕಲ್ಪನೆಗೆ ಅವಕಾಶ ಕೊಡಬೇಡಿ. ಯಾವತ್ತೂ ಈ ಕೃಷ್ಣ ನಿಮ್ಮ ಶಿಷ್ಯನೇ.
ಕಟ್ಟೋ ಮನಸ್ಸು ಮಾಡಿದ್ರೆ ಹೊರತು ನಿಮ್ಮ ವಂಶದ ಕುಡಿನ ಹೊಟ್ಟೆಲ್ ಹೊತ್ತಿರೋ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋ ಮನಸ್ಸು ಮಾಡಲಿಲ್ಲ. ಗೆಜ್ಜೆ ಕೊಟ್ಟ ಗೌರವ ಒಂದು ಹೆಣ್ಣು ಕೊಡದೆ ಹೋದ್ರಲ್ಲ ಕೃಷ್ಣ, ಅವಳ ನಕ್ರೆ ಇಲ್ಲಿ ನನ್ನ ಅಳು ನಿಲ್ಲುತ್ತೆ. ಇದೇ ನಾನು ನಿಮ್ಮ ಹತ್ರ ಕೇಳೋ ಗುರುದಕ್ಷಿಣೆ. ಎಲ್ಲಿ ಹೊಡೋಕ್ತಿಯ ಮಜಾ ಅವತ್ತು ಸಜಾ ಇವತ್ತು. ಅಂತ ಸಂತೋಷದಿಂದ ಇದ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಕೋಳಿ ಸಾಯ್ಲೇಬೇಕು. ಹೌದು, ಅವಳನ್ನು ಮುಗಿಸ್ಬೇಕು. ಅವಳ ಕೈ ಮುಟ್ಟಿದ ರಂಗನ್ನ ಕೈ ಕತ್ತರಿಸಿ ಎಲ್ಲೋ ಬಂದವ ನಾನು. ಅವಳ ಮೈ ಮುಟ್ಟಿದ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನ. ನಿನ್ನಿಂದ ರಾಧಾ ಊರ್ ಬಿಟ್ಟೋದ್ಲು, ಅವರಪ್ಪ ಬೀದಿ ಪಾಲಾದ. ಇವತ್ತು ನಿನ್ನ ತುಂಡು ತುಂಡು ಮಾಡ್ತೀನಿ. ಯಾಕೊಂತರ ಇದೆಯಾ ಬೆಳಗಾವಿನಿಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಎನಿ ಪ್ರಾಬ್ಲಮ್? ಏನೂ ಇಲ್ಲ ಡ್ಯಾಡಿ. ನಿನ್ನ ಮನಸ್ಸಿನಲ್ಲಿ ಏನೋ ಮುಚ್ಚಿಟ್ಟು ಮರೆಸ್ತಿದ್ಯಾ? ಕಮ್ ಆನ್ ಮೈ ಸನ್, ಯಾರನ್ನ ಲವ್ ಮಾಡ್ತಿದ್ಯಾ? ಟೆಲ್ ಮಿ ದ ಟ್ರೂತ್. ನಾನು ರಾಧಾನು ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ನೀನು ಪ್ರೀತಿಸ್ತಿದ್ಯಾ? ಅದು ಪ್ರಾಣಕ್ಕಿಂತ ಹೆಚ್ಚಾಗಿ? ಹೌದು. ಅಯ್ಯೋ ಹುಚ್ಚುಡುಗ, ಈ ವಿಷಯ ಮೊದಲೇ ಯಾಕೆ ನನಗೆ ಹೇಳಿಲ್ಲ? ನೀವೆಲ್ಲಿ ತಪ್ತಿರ್ಕೋತಿರೋ ಅಂತ ನಾನು ಹೇಳಲಿಲ್ಲ. ಅಪ್ಪ, ರಾಧಾ ಒಬ್ಬ ಬಡವನ ಮಗಳಪ್ಪ.
ನೀನು ನಿಮ್ಮಪ್ಪನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಪ್ರೇಮಕ್ಕೆ ಕಾಲ ಸ್ಥಳ ಅಂತಸ್ತು ಏನೂ ಇಲ್ಲ. ಇವತ್ತು ಬಡವಳಾಗಿರೋ ರಾಧಾ ನಾಳೆ ನಿನ್ನ ಮದುವೆ ಆದ್ಮೇಲೆ ಶ್ರೀಮಂತಳಾಗೇ ಆಗ್ತಾಳೆ. ಇಟ್ಸ್ ವೆರಿ ಸಿಂಪಲ್. ನೀನಿವತ್ತು ನನ್ನ ಕೈಲಿ ಅವಳ ಅಡ್ರೆಸ್ ಕೊಡು, ನಾಳೆ ನಿನ್ನ ಕೈಲಿ ಮದುವೆ ಇನ್ವಿಟೇಷನ್ ಕೊಡ್ತೀನಿ. ಅಗ್ರೀಡ್? ಇಲ್ಲಪ್ಪ, ರಾಧನ್ ನೋಡಕ್ಕೆ ಅಂತ ನಾನು ಇಷ್ಟೇಟಕ್ಕೆ ಹೋಗಿದ್ದೆ, ಆದ್ರೆ ಅವಳಲ್ಲಿ ಇರ್ಲಿಲ್ಲ. ಓ, ಅದಕ್ಕ ನಿನ್ ಮೂಡ್ ಔಟ್ ಆಗಿರೋದು? ಈ ಕಾಲದ ಹುಡುಗಿರೇ ಹೀಗೆ ನಮ್ಮನ್ನ ಅರ್ಥನೆ ಮಾಡ್ಕೊಳ್ಳಲ್ಲ. ನೋಡು ಕೃಷ್ಣ, ಜೀವನದಲ್ಲಿ ನಾವು ಸಾಧಿಸಬೇಕಾದ್ದು ಬೇಕಾದಷ್ಟಿದೆ. ಒಂದು ಸಣ್ಣ ಸೋಲ್ಗೆ ಈಗ ಬಾಡ ಹೋಗಬಾರ್ದು. ಹಾಗನ್ಬೇಡಿ, ನಾನು ರಾಧನ್ ಮರೆಯೋಕ್ಕಾಗಲ್ಲ. ನೋಡು, ನಾಳೆ ನಿನಗೋಸ್ಕರ ಒಂದು ಪಾರ್ಟಿ ಏರ್ಪಾಟ್ ಮಾಡ್ತಿದ್ದೀನಿ. ಅಲ್ಲಿ ದೊಡ್ಡ ಮನುಷ್ಯ ಮನೆ ಹೆಣ್ಮಕ್ಳೆಲ್ಲ ಬರ್ತಾರೆ. ನೋಡು, ಅಲ್ಲಿ ಯಾವ್ದಾರು ಹುಡುಗಿ ನಿನಗೆ ಒಪ್ಪಿಗೆ ಆದ್ರೆ ನೆಕ್ಸ್ಟ್ ಮುಹೂರ್ತದಲ್ಲಿ ಮದುವೆ ಮಾಡ್ತೀನಿ. ಅಮ್ಮ, ನಾನು ರಾಧನ್ ನೋಡ್ಬೇಕು, ನಾನು ರಾಧನ್ ನೋಡ್ಬೇಕು. ಕೃಷ್ಣ, ಕತ್ಲೆ ಕೊಡಲಿ ಕಪ್ಪು ಚುಕ್ಕೆ ಹುಡುಕೊಡು ಅಂತ ಕೇಳ್ತೀಯಲ್ಲೋ, ಅವಳಿರೋ ಜಾಗ ಗೊತ್ತಿದ್ರೆ ನಾನೇ ಎತ್ಕೊಂಡು ಹೋಗಿ ತೋರಿಸ್ತಿದ್ದೆ. ಈ ಪ್ರಪಂಚ ಚಿಕ್ಕದಾಗಿದ್ರೆ ಒಬ್ಬೊಬ್ಬರನ್ನು ವಿಚಾರಿಸಿ ನಿನ್ ರಾಧಾ ಎಲ್ಲಿದ್ದಾಳೆ ಅಂತ ಹುಡುಕೊಡ್ತಾ ಇದ್ದೆ. ಆದ್ರೆ ನನ್ನ ಹಣೆ ಬರಹಕ್ಕೆ ನೀನ್ ಯಾಕೆ ಮಾಡ್ತೀಯ? ನಿನ್ನ ಮುಖದಲ್ಲಿ ಹಳೆ ನಗು ಕಾಣೋವರೆಗೂ ನನಗೆ ನೆಮ್ಮದಿ ಇರಲ್ಲ ಕಣೋ, ನೆಮ್ಮದಿ ಇರಲ್ಲ. ಕೃಷ್ಣ, ಒಂದು ವೇಳೆ ಆ ರಾಧಾ ಇಲ್ಲ ಅಂತ ಆಗೋದ್ರೆ ಏನ್ ಮಾಡ್ತೀಯೋ? ನೀವು ರಾಧನ್ ತಂದೆ ತಾನೆ? ನೀನ್ ಯಾರು? ಯಾರು? ಕೃಷ್ಣ, ನಿಮ್ ರಾಧನ್ಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇರೋನು. ಓ, ಹಂಗಾರೆ ನೀನ್ ನನ್ನ ಅಳಿಯ ಅಳಿಮಯ್ಯ. ಈಗ ರಾಧಾ ಜ್ಞಾಪಕಕ್ಕೆ ಬಂದ್ಬಿಟ್ಲ? ಅವಳಿಲ್ಲ, ರಾಧಾ ಇಲ್ಲ. ಹೋಗ. ಹಾಗನ್ಬೇಡಿ. ಹೋಗ. ಪ್ರೀತಿ ಪ್ರೇಮ ಅಂತ ಹೇಳಿ ಬಡವರ ಮಕ್ಕಳನ್ನ ಬಲಿ ತಗೊಳ್ಳೋ ನಿನ್ನಂತವ್ರಿಗೆ ರಾಧಾ ಬೇಕಾ? ಹೋಗ. ನಿಮ್ ಕಾಲ್ ಹಿಡಿದು ಕೇಳ್ಕೊತೀನಿ. ನನ್ ರಾಧಾ ಇಲ್ಲಿ ದಳ ತೋರಿಸಿ. ನನ್ ರಾಧಾ ಇಲ್ಲಿ ದಳ ತೋರಿಸಿ. ತೋರಿಸ್ಬೇಕಾ? ನನ್ ಮಗಳನ್ ಮದುವೆ ಮಾಡ್ಕಂತೀಯ, ಅವಳನ್ನ ಚೆಂದಾಗಿ ನೋಡ್ಕಂತೀಯ, ಮೊಮ್ಮಗನ್ ಕೊಡ್ತೀಯ. ನೋಡಿದ ಲಕ್ಷ್ಮಿ, ನನ್ನ ಇನ್ವಿಟೇಷನ್ ಬೆಲೆ ಕೊಟ್ಟು ಎಷ್ಟೊಂದ್ ಜನ ಬಂದ್ಯಾರೆ. ಅಫ್ಕೋರ್ಸ್ ಇದ್ರಲ್ಲಿ ಸೀಕ್ರೆಟ್ ಇದೆ. ಕೃಷ್ಣನ್ ತರ ಹೀರೋನ್ ಹೆತ್ತಿರ್ಬೇಕಾದ್ರೆ ಹೆಣ್ ಹೆತ್ತವರು ಹುಡುಕೊಂಡ್ ಬರ್ತಾರೆ. ಹಲೋ ಮೇಜರ್. ಹಲೋ ಮಿಸಸ್ ಮಾಧುರಾವ್, ನಿಮ್ ಮಗನ್ ಡಾನ್ಸ್ ನ ನೀವೊಬ್ರೆ ನೋಡಿದ್ರೆ ಸಾಕ? ನಮ್ಗೆಲ್ಲ ತೋರಿಸಲ್ವಾ? ಕೃಷ್ಣನ್ ಡಾನ್ಸ್ ಯಾವಾಗ ತೋರಿಸ್ತೀರಾ ನಮ್ಗೆ? ಸದ್ಯದಲ್ಲೇ ಮಾತಾಡ್ತಾ ಇರಿ, ಬಂದೆ. ಏನ್ ಲಕ್ಷ್ಮಿ, ಎಲ್ಲರೂ ಕೃಷ್ಣನ್ ಕೇಳ್ತಾ ಇದಾರೆ, ಇಷ್ಟೊತ್ತಾಯ್ತು. ಹಲೋ ಮಿಸ್ಟರ್ ರಾವ್, ನಿಮ್ ಮಗನ್ ನೋಡ್ಬೇಕು ಅಂತಲೇ ಬಂದೆ. ಎಲ್ಲಿ ಕೃಷ್ಣ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ನನ್ ರಾಧಾ? ಇಲ್ಲ ಅವಳೆ, ನಿನ್ ರಾಧಾ. ರಾಧಾ, ಶಬಾಷ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಸಿನಿಮಾ ನಟರಲ್ಲ, ನಿನ್ನ ಹತ್ರ ಕಲ್ತ್ಕೋಬೇಕು. ನಿಜವಾಗ್ಲೂ ನಿನ್ನ ಮಗಳು ಸತ್ತಿದ್ರು ಇಷ್ಟು ಚೆನ್ನಾಗಿ ಅಳ್ತಿದ್ಯೋ ಇಲ್ವೋ? ತುಂಬಾ ಆಯಾಸ ಆಗಿದೆ ಅಲ್ಲ? ಸಾರಾಯಿ ಕುಡಿತೀಯಾ? ಬೇಡ ಬುದ್ಧಿ. ಬೇಡವಾ? ಎರಡೊತ್ತು ಸಾರಾಯಿ ಹಿಂದೆ ಓಡಾಡೋ ನಿನಗೆ ಸಾರಾಯಿ ಬೇಡವಾ? ನಾನು ಸಾರಾಯಿ ಕುಡಿಯೋನೆ ಹೊರತು ನಿಮ್ಮಂಗೆ ಸಂಸಾರ ಹಾಳು ಮಾಡೋನಲ್ಲ. ರಾಧಾ, ರಾಧಾ, ಮಗ, ಏನ್ ಗತಿ ಬಂತು?
ನನ್ನ ಮಗಳನ್ನ ಒಳ್ಳೆ ಕಡೆ ಲಗ್ನ ಮಾಡಿಕೊಟ್ಟು ಅವಳು ಬಾಳು ಚಂದಾಗಿರ್ಬೇಕು ಅಂತ ಎಷ್ಟೊಂದು ಆಸೆ ಮಾಡಿಕೊಂಡಿದ್ದೆ. ಈಗ ಅವಳು ಜೀವ ಉಳಿದ್ರೆ ಸಾಕು ಅನ್ಸ್ತೈತ. ಬುದ್ಧಿ ಬುದ್ಧಿ ನನ್ನನ್ನು ಏನಾರ ಮಾಡಿ ಬುದ್ಧಿ, ಆದ್ರೆ ನನ್ನ ಮಗಳನ್ನ ಬಿಟ್ಕೊಡಿ ಬುದ್ಧಿ, ಅವಳು ಜೀವ ಉಳಿಸ್ಕೊಡಿ ಬುದ್ಧಿ, ನಿನ್ ಕಾಲಿಗೆ ಬೀಳ್ತೀನಿ ಬುದ್ಧಿ ಬುದ್ಧಿ. ಹೆತ್ತು ಕರುಳು ಹೇಗ್ ಒದ್ದಾಡ್ತಿದೆ ನರಸಯ್ಯ. ನಿನ್ನ ಮಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ದಾಗೆಲ್ಲ ನೀನ್ ಮಾಡಿದೆ. ಬದುಕಿದ ಮಗಳನ್ನ ಸತ್ತು ಹೋದ್ಲು ಅಂತ ಸುಳ್ಳು ಹೇಳಿದೆ. ನೀನ್ ಹೇಳಿದ ಆ ಸುಳ್ಳನ್ನ ನಾನ್ ನಿಜ ಮಾಡ್ತೀನಿ. ಸರ್ ಸರ್, ನಾನು ಡ್ರೈವರ್ ಬಂದಿದ್ದೀನಿ, ಯಜಮಾನ್ರು ನಿಮ್ಮನ್ನು ಕರ್ಕೊಂಬಾ ಅಂದ್ರು. ಸರ್ ಸರ್, ಈ ಸಲ ನಿನ್ ಗೆಲ್ಸಿಕ್ತು ಹೇಳು, ಇದ್ದಿದ್ರೆ ನಿನ್ ಕೊಂದ್ಬಿಡ್ತೀನಿ. ಹೇಳ್ತೀನಿ, ಒಂದಿನ ನಮ್ ಮ್ಯಾನೇಜರ್ ಕೋಳಿ ಫಾರಂ ಹೋಗಿದ್ದ. ಸರ್ ಸರ್, ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ ಮ್ಯಾನೇಜರ್ ಜಗನ್ನಾಥ್ ರಾವ್. ಪ್ರೀತಿ ಪ್ರೇಮ ತಿಳಿದೇ ಇರೋ ನೀವೆಲ್ಲ ಮನುಷ್ಯರ. ಮಿಸ್ಟರ್ ಜಗನ್ನಾಥ್, ಈಗ ಬರೋ ರೈಲು ಮುಂದಿನ ಸ್ಟೇಷನ್ ಹೋಗಿ ಸೇರಕ್ ಮುಂಚೆ ನಿನ್ ತುಂಡು ತುಂಡು ಮಾಡಾಕತ್ತೆ. ಕೃಷ್ಣ, ನನ್ ಮಾತು ಕೇಳು, ಹೀಗೆಲ್ಲ ಮಾಡಬೇಡ, ದಯವಿಟ್ಟು ನನ್ ಬಿಟ್ಬಿಡು, ಬಿಟ್ಬಿಡು ಕೃಷ್ಣ, ಬಿಟ್ಬಿಡು. ಬಿಡದ, ನನ್ನ ಜೀವನನೇ ಹಾಳು ಮಾಡಿದ್ ನೀನು ಜೀವ ಸಹಿತ ಇರಬಾರ್ದು. ಇದೇ ನಿನಗೆ ಸರಿಯಾದ ಶಿಕ್ಷೆ. ಸಾಯಿ ಕೃಷ್ಣ, ಕೃಷ್ಣ ಕೃಷ್ಣ, ನನ್ನ ಮಾತು ಕೇಳು ಕೃಷ್ಣ, ನನ್ನ ಬಿಟ್ಟು ಹೋಗ್ಬೇಡ ಕೃಷ್ಣ, ಪ್ಲೀಸ್. ಇದಕ್ಕೆಲ್ಲ ಕಾರಣ ನಾನಲ್ಲ ಕೃಷ್ಣ, ನಿಮ್ಮಪ್ಪ. ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ನನ್ನ ಹುಟ್ಟಿಗೆ ಯಾರು ಕಾರಣರು ಅವರೇ ನನ್ನ ಸಾವು ಕಾರಣರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ನೋಡ್ತಾ ಇದೆಯಾ, ಸುಟ್ಬಿಡಪ್ಪ. ನೀನೀಗ ಸುಟ್ಟು ನಾನು ಸಾಯ್ಬೇಕಾಗಿಲ್ಲ, ನನ್ನ ಯಾವತ್ತೋ ಕೊಂದ್ಬಿಟ್ಟೆ. ನನ್ನ ರಾಧಾ ಸತ್ತೋದಾಗ್ಲೇ ನಾನು ಸತ್ತೋದೆ. ಆ ಹೆಣ್ಣಿನ ಸಾವು ನನ್ನ ಅಂತಸ್ತಿಗೆ ಕೊಟ್ಟ ಮರ್ಯಾದೆ. ಅಂತಸ್ತು ಕೇವಲ ಹಣಕ್ಕೆ ಕೊಟ್ಟ ಮರ್ಯಾದೆ ಅಲ್ಲ. ದಾಳಿ ಕಟ್ಟಿದ ಹೆಂಡತಿಗೆ ಸ್ವತಂತ್ರ ಕೊಡದೆ ಸಾಯಿಸ್ತೀನಿ, ಮಗನ ಆಸೆಗಳನ್ನೆಲ್ಲ ಸಾಯಿಸ್ತೆ. ಇನ್ನು ನಿನ್ನ ಹತ್ರ ಸಾಯಿಸಕ್ ಏನಪ್ಪ ಉಳಿದಿದೆ, ಏನ್ ಉಳಿದಿದೆ? ಓ, ನನ್ ಕೊಲೆ ಮಾಡಕ್ ಬಂದಿದ್ಯಾ? ನಿನ್ ರಾಧಾನ ಕೊಂದೆ ಅಂತ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಸೇಡ್ ತೀರ್ಸ್ಕೊಳ್ಳ, ಅದು ನಿನ್ ಮೇಲೆ. ಪ್ರೀತಿ ಮಮತೆ ಕರುಣೆ ಮನಸಾಕ್ಷಿ ನೇಳ್ದಿರುವಂತ ಮನುಷ್ಯನ ಹತ್ರ ಸೇಡ್ ತೀರ್ಸ್ಕೊಳಕ್ ಏನಿದೆ? ನಾನ್ ಅದಕ್ ಬರ್ಲಿಲ್ಲ, ನಿನ್ ಹತ್ರ ಹೇಳ ಹೋಗೋಣ ಅಂತ ಬಂದೆ. ನನ್ನ ರಾಧಾನ ನನ್ನಿಂದ ದೂರ ಮಾಡಿದೆ ಅಂತ ಸಂತೋಷ ಪಡ್ತಾ ಇದೆಯಲ್ಲ, ಅದನ್ನ ಇಲ್ಲದ ಹಾಗೆ ಮಾಡ್ತೀನಿ. ಯಾವ ಸ್ಥಳದಲ್ಲಿ ನಾವು ಒಂದಾದವು ಅಲ್ಲಿಗೆ ಹೋಗ್ತೀನಿ. ಯಾವ ಕಲೆ ನಮ್ಮಿಬ್ಬರನ್ನ ಒಂದು ಮಾಡ್ತು ಅದೇ ಕಲೆಯಿಂದ ನಾನು ಅವನ್ನ ಕಾಣ್ತೀನಿ.
ಯಾವಾಗ ನಾಟ್ಯನ ಅವಳು ಆಸೆ ಪಟ್ಲು ಅದೇ ನಾಟ್ಯನ ಆಡಿ ಆಡಿ ನಾನು ಅವಳೇ ಸೇರ್ತೀನಿ. ನನ್ನ ಮಾತು ಕೇಳು. ಇದುವರೆಗೂ ನಿನ್ ಮಾತು ಕೇಳಿದ್ ಸಾಕು, ಇನ್ಮೇಲೆ ನನ್ ಯಾರು ತಡಿಯಕ್ಕಾಗಲ್ಲ. ಕೃಷ್ಣ ಲಕ್ಷ್ಮಿ ಅವನ ಹೋಗ್ಬೇಡ ಅಂತ ಹೇಳು, ಅವನು ಸ್ವಲ್ಪ ಬುದ್ಧಿ ಹೇಳು. ನಾನ್ ಯಾಕ್ರಿ ಹೇಳ್ಬೇಕು, ಅವನು ಕೊಲ್ಲೋದಕ್ಕೆ ತಾನೇ ನೀವು ಆ ಬಂದೂಕ ಹಿಡ್ಕೊಂಡು ನಿಂತಿದ್ದೀರಿ. ಆ ಬಂದೂಕದಿಂದ ನಮ್ಮಿಬ್ಬರನ್ನು ಕೊಂದು ಬಿಡಿ, ಅಲ್ಲಿಗೆ ಎಲ್ಲ ಮುಗಿದಾಗತ್ತೆ. ನೋ ಲಕ್ಷ್ಮಿ, ಅವನ್ನ ಹೆದರ್ಸೋಕೋಸ್ಕರ ಈ ಬಂದೂಕ ತೋರಿಸ್ದೆ. ನನ್ನ ಮಗ ಚೆನ್ನಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿದೆ. ನನ್ನ ಮಗನ್ನ ನಾಡ್ಕೊಳ್ತೀನ. ನೋ ಲಕ್ಷ್ಮಿ ನೋ. ಮತ್ತೊಂದು ಹೊಸ ನಾಟಕ ಶುರು ಮಾಡ್ತಾ ಇದ್ದೀರಾ ಮಿಸ್ಟರ್ ಮಾಧವ್ ರಾವ್? ಏನಿದ್ಯೋ, ಜನ್ಮ ಕೊಟ್ಟ ತಂದೆನ ಹೆಸರು ಹೇಳಿ ಕರೆದು ಅವಮಾನ ಮಾಡ್ತೀಯೇನೋ? ನಮ್ಮಪ್ಪನ ಹೆಸರು ಕೂಗಿದ್ದಕ್ಕೆ ನೀನ್ ಸಹಿಸ್ಕೊಂಡಿಲ್ವಲ್ಲ, ಆದ್ರೆ ಇವರು ನನ್ನ ರಾಧನ ಕೊಂದು ಬಿಟ್ರಲ್ಲ. ರಾಧಾ ಸತ್ತೋದ್ರೆ ಏನ್ ಮಾಡ್ತೀಯ ಅಂತ ಅವತ್ ಕೇಳಿದೆಲ್ಲ, ಅದಕ್ಕೆ ಉತ್ತರ ಇವತ್ ಹೇಳ್ತೀನಿ. ನಾನ್ ಅಲ್ಲಿಗೆ ಹೋಗ್ತೀನಿ, ಅವಳನ್ನೇ ಸೇರ್ತೀನಿ. ಕೃಷ್ಣ ಕೃಷ್ಣ ನಿಂತ್ಕೊಡು, ನನ್ ಮಾತು ಕೇಳೋ. ಕೃಷ್ಣ ಅವನ್ನ ತಿದ್ದಕ್ಕೋಸ್ಕರ ಈ ಬಗ್ಗೆ ಹೋಗಿಸ್ತೆ. ಆದ್ರೆ ಈಗ ನೀವು ಸಾಯ್ಬೇಕಾದವ್ರಲ್ಲ ಸರ್, ಕೃಷ್ಣನ ಕಾಪಾಡ್ಬೇಕಾದವರು. ನಾನು ಹೇಗವನ್ನು ಕಾಪಾಡ್ಲಿ, ನಾನು ಹೇಗವನ್ನು ಕಾಪಾಡ್ಲಿ? ಆ ರಾಧನ್ನ ಕೊಲ್ಲು ಅಂತ ಹೇಳಿದವನೇ ಈ ಪಾಪಿ. ರಾಧನ್ನು ಕೃಷ್ಣನ್ನು ಬೇರೆ ಮಾಡ್ಬಿಟ್ಟೆ. ನೀವು ತಿಳ್ಕೊಂಡಾಗ ಏನೂ ನಡೆದಿಲ್ಲ ಸರ್. ಅವತ್ ನರಸಯ್ಯ ಬಂದು ಕೇಳ್ಕೊಂಡಾಗ ನನ್ನ ಹೃದಯ ಕರಗಿ ಅವನು ನೆಸ್ಟೇಟಿ ಕಳಿಸ್ಬಿಟ್ಟೆ. ರಾಧಾ ಸತ್ತಿಲ್ಲ ಸರ್, ಅವಳು ಬದುಕಿದ್ದಾಳೆ ಸರ್. ನಾನೊಬ್ಬ ಜೀವಸಹಿತವಾಗಿದ್ದೀನಿ ಅಂತ ನಿಮ್ ಯಾರು ಗೊತ್ತಿಲ್ಲ ಅಲ್ಲ. ಇವನ್ನ ಕೊಲ್ಲ ಬಂದವ್ರನ್ನೆಲ್ಲ ಯಮಲೋಕ ಕಳಿಸೋನು ಇವನು. ಏ ಮಾವ, ಹಣವಂತರಿಗಿರೋ ಅಲ್ಕಾ ಬುದ್ಧಿನು ನಿನ್ಗೆ ತಿಳಿದೇ ಹೋಯ್ತಲ್ಲ. ಮೇಸುಬ್ಬ, ನಾನು ನನ್ನ ಮಗಳು ಬಹಳ ನೊಂದಿದ್ದೀನಿ, ಬೇಕಿದ್ರೆ ನೀನೇ ಇವಳನ್ನ ಮದುವೆ ಮಾಡ್ಕೊಳ. ಇವನು ದೋರೆ ತಿಂದ ಅಭ್ಯಾಸನೇ ಇಲ್ಲ, ಇನ್ನೊಬ್ಬ ತಿಂದು ಹೋಗದು ಉಗಿದು ಬಿಟ್ಟು ಸಿಪ್ಪೆ ತಿಂದ ಅಭ್ಯಾಸ ಇಲ್ಲ. ಈ ಮಾನಿಗೆಟ್ಟೋಣ ಕುಣಿಯದೆ ಸೋತಾಗ ಈ ಕಾಲು ನೋಡು ಕುಣಿಯದೆ ಸೋತಾಗ ಈ ಗಜ್ಜನಾದ ಕೇಳದೆ ಹೋದಾಗ ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇಂದು ಕೇಳದು ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇಂದು ಕೇಳದು ಎಲ್ಲಿ ನೀನು ಅಲ್ಲೇ ನಾನು ಇನ್ನು ಇಲ್ಲಿ ನಾನು ನಿಲ್ಲೆನು ಈ ಕಾಲು ನೊಂದು ಕುಣಿಯದೆ ಸೋತಾಗ ಹೀಗೆ ಜನಾಗ ಕೇಳದೆ ಹೋದಾಗ ಿಯನು ಬೆರಳು ಗುತ್ತದಿರೆ ಸ್ವರವು ಬರುವುದೇನು ಯಾರು ಕೊಳಲಿನಲ್ಲಿ ಉಸಿರ ತುಂಬದಿರೆ ನಾದ ತರುವುದೇನು ತನುವಲ್ಲಿ ನೀನು ಉಸಿರಾದರೆ ಉಸಿರಾದ ನೀನೇ
ಜೋರಾದರೆ ಕಣ್ಣು ಕಾಣುವುದೇ ನಿಲ್ಲಲಾಗುವುದೇ ನುಡಿಯೇ ನನ್ನ ಸಿರಿಯೇ ನಿನ್ನ ನೋಡದಿರ ಜೀವ ನಿಲ್ಲುವುದೇ ಚೆಲುವೆ ಬಲವೆ ನುಡಿಯೇ ಜನಾದ ಮನಸ್ಸಿನೋದು ಕಲ್ಲಾಯ್ತು ವಿಷವಾಯ್ತು ಜನಾದ ಮನಸ್ಸಿನೋದು ಕಲ್ಲಾಯ್ತು ವಿಷವಾಯ್ತು ಸ್ನೇಹವ ತೋರಿದೆ ಪ್ರೇಮವ ತುಂಬಿದೆ ಆಸೆಯ ತೋರಿದ ಕಣ್ಮರೆಯಾದೆ ಈ ಕಾಲು ನೊಂದು ಕುಣಿಯದೆ ಸೋತಾಗ ಹೀಗೆ ಜನಾದ ಕೇಳದೆ ಹೋದಾಗ ಮರೆಯಲಾರೆ ನಿನ್ನ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಬೆರೆದು ಹೋದ ನಿನ್ನ ಬದುಕಲ್ಲಿ ತಂದೆ ಹೊಸ ಸ್ಫೂರ್ತಿಯ ನಿನ್ನಿಂದ ಕಂಡೆ ಹೊಸ ಶಾಂತಿಯ ನನ್ನ ಕಂಬನಿಯ ಹನಿಯು ಬರೆಯುವುದು ನಮ್ಮ ತನೆಯ ಕಥೆಯ ನನ್ನ ಸಾವಿನಲ್ಲಿ ಇನ್ನು ಮರೆಯುವೆನು ಪಾಡು ತಂದ ವ್ಯಥೆಯ ಇದಿರಾಯ ದಯ ತೋರು ಸಾಕಿರು ಕಣ್ಣಿ ನೀಡಿದ ಶಾಪವು ಕಾರಣ ಕಾನೆನು ಬಂಧಿಸುವಲ್ಲನು ಈ ಕಾಲು ನೊಂದು ಕುಳಿಯದೆ ಸೋತಾಗ ಹೀಗೆ ಜನಾದ ಕೇಳದೆ ಹೋದಾಗ ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇನ್ನು ಕೇಳದು ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇನ್ನು ಕೇಳದು ಎಲ್ಲಿ ನೀನು ಅಲ್ಲಿ ನಾನು ಇನ್ನು ಇಲ್ಲಿ ನಾನು ನಿಲ್ಲೆನು ಈ ಕಾಲು ನೊಂದು ಕುಳಿಯದೆ ಸೋತಾಗ ಹೀಗೆ ಜನಾದ ಕೇಳದೆ ಹೋದಾಗ
For more updates, like, comment, subscribe to our channel.